ಆಯ್ತಾ? ಕರೆಕ್ಟ್. ಸೊ ವಾಟ್ ಈಸ್ ದ ಮಿನಿಮಮ್ ಪರ್ಸೆಂಟೇಜ್ ಆಫ್ ಕ್ರೋಮಿಯಂ ಅಂಡ್ ನಿಕಲ್ ಆಡೆಡ್ ಟು ದ ಸ್ಟೇನ್ಲೆಸ್ ಸ್ಟೀಲ್? ಆಯ್ತಾ, ಅದು ಕರೋಡ್ ಆಗಲ್ಲ ಯೂಶುವಲ್ ಆಗಿ. ಸೊ ಕ್ರೋಮಿಯಂ ಟು ನಿಕಲ್ ಹೇಳ್ತಾ ಇರೋದು 10.5 to 0.5, 0.5 to 10.5, 30-50, 2 to 20%. ಸ್ಟೇನ್ಲೆಸ್ ಸ್ಟೀಲ್ ಗೊತ್ತಲ್ಲ, ಆ ಪಾತ್ರೆಗೆಲ್ಲ ಯೂಸ್ ಮಾಡ್ತೀವಲ್ಲ. ಸೊ ದೋಸ್ ಥಿಂಗ್ಸ್. ಆಪ್ಷನ್ 10.5 ಇದು ಕ್ರೋಮಿಯಂ, ಆಯ್ತಾ? ನಿಕ್ಕಲ್ ಬಂದ್ಬಿಟ್ಟು 0.5 ಫಸ್ಟ್ ಆಪ್ಷನ್. ಸೆಕೆಂಡ್ ಆಪ್ಷನ್ 0.5 ಕ್ರೋಮಿಯಂ, ಇದು ನಿಕ್ಕಲ್. ಸಿ ಬಂದ್ಬಿಟ್ಟು 30-50, ಡಿ ಬಂದ್ಬಿಟ್ಟು 2 to 20 ಸಾಲಿನ್ ಪರ್ಸೆಂಟೇಜ್. ಯಾವುದು ಬಿ? ಸುನ್ ಹಾಂ ಶೋರ್ ನೋ ಸಿ, ಯಾವತ್ತು ಕ್ರೋಮಿಯಂ ಜಾಸ್ತಿ ಇರಬೇಕು, ನಿಕ್ಕಲ್ ಕಮ್ಮಿ ಇರಬೇಕು. ಓಕೆ, ಕ್ಲಿಯರ್? ಕ್ರೋಮಿಯಂ ಜಾಸ್ತಿ ಇರಬೇಕು, ನಿಕ್ಕಲ್ ಕಮ್ಮಿ ಇರಬೇಕು. ಯಾಕಂದ್ರೆ ನಿಕ್ಕಲ್ ಏನಾದ್ರೂ ಜಾಸ್ತಿ ಆಯ್ತು ಅಂದ್ರೆ ಬ್ರಿಟಲ್ ಆಗ್ಬಿಡುತ್ತೆ ಪಾತ್ರೆ, ಒಂದ್ಸರಿ ಬಿತ್ತು ಅಂದ್ರೆ ಹಂಗೆ ಬ್ರಿಟಲ್ ಹಂಗೆ ಹೊಡೆದೋಗ್ಬಿಡುತ್ತೆ. ಅದಕ್ಕೆ ವಿ ವಿಲ್ ಬಿ ಕೀಪಿಂಗ್ ನಿಕ್ಕಲ್ 0.5% ಅಷ್ಟೇ. ಓಕೆ, ಹೈ ಕಾರ್ಬನ್ ಸ್ಟೀಲ್ ಈಸ್ ಯೂಸ್ಡ್ ಇನ್ ಡ್ಯಾಶ್. ಆಯ್ತಾ, ಫಸ್ಟ್ ಹೈ ಕಾರ್ಬನ್ ಸ್ಟೀಲ್, ಹೈ ಕಾರ್ಬನ್ ಸ್ಟೀಲ್ ಕ್ವಶನ್ ಅಲ್ಲಿ ಇದೆ ಆನ್ಸರ್. ಹೈ ಕಾರ್ಬನ್ ಸ್ಟೀಲ್ ಈಸ್ ಯೂಸ್ಡ್ ಇನ್ ಡ್ಯಾಶ್ ಸ್ಟ್ರಕ್ಚರಲ್ ಬಿಲ್ಡಿಂಗ್, ಫೈರ್ ರೆಸಿಸ್ಟೆನ್ಸ್ ಬಿಲ್ಡಿಂಗ್, ಫಾರ್ ವಾಟರ್ ಪ್ರೂಫಿಂಗ್, ಟ್ರಾನ್ಸ್ಮಿಷನ್ ಲೈನ್ ಅಂಡ್ ಮೈಕ್ರೋವೇವ್ ಟವರ್ಸ್. ಕ್ವಶನ್ ಅಲ್ಲೇ ಇದೆ ಆನ್ಸರ್. ಸೊ ಹೈ ಕಾರ್ಬನ್ ಸ್ಟೀಲ್ ವೇರ್ ದೇ ಆರ್ ಯೂಸಿಂಗ್. ಆಯ್ತಾ, ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಸ್ಟ್ರಕ್ಚರಲ್ ಬಿಲ್ಡಿಂಗ್ಸ್. ಈ ಕಾಲಮ್ಸ್ ಎಲ್ಲ ಏನ್ ಮಾಡ್ತೀವಿ, ಸ್ಟೀಲ್ ಕಾಲಮ್ಸ್ ಬ್ರೇಸಸ್ ಹಾಕ್ಬಿಟ್ಟು ರೈಸ್ ಮಾಡ್ಬಿಡ್ತೀವಿ. ಈಸಿ ಟು ಇನ್ಸ್ಟಾಲ್. ತೊಗೊಂಬಂದು ಕೂರ್ಸೋದು, ಕ್ರೇನ್ ತೊಗೊಂಬಂದು ಕೂರ್ಸೋದು, ಆಂಕರಿಂಗ್ ಮಾಡ್ತಾರೆ, ನೆಟ್ಟು ಬೋಲ್ಟ್ ಹಾಕ್ಬಿಟ್ಟು. ಸೊ ಪ್ಯಾನಲ್ ನ ಕ್ಲೋಸ್ ಮಾಡ್ಬಿಟ್ಟು, ಸೊ ವಾಲ್ಸ್ ಬೇಡ, ಹಾ ಹಾಕ್ಬಿಡಿ ಹಾಕ್ಬಿಡಿ. ಸೊ ಅದನ್ನ ಆಮೇಲೆ ಕ್ಲೋಸ್ ಮಾಡ್ಬೋದು, ಜಿಪ್ಸಮ್ ಬೋರ್ಡ್ ಕ್ಲೋಸ್ ಮಾಡ್ಬಿಡೋದು. ಸೊ ರೆಗ್ಯುಲರ್ ಆಗಿ ಜಿಪ್ಸಮ್ ಬೋರ್ಡ್ ಪ್ಯಾನಲ್ಸ್ ಎಲ್ಲ ಹಾಕ್ಬಿಟ್ಟು ರೈಸ್ ಮಾಡ್ಕೊಂಡು ಹೋಗೋದು. ಆಯ್ತಾ? ಸೊ ಲೈಟ್ ವೇಟ್ ಕಾಂಕ್ರೀಟ್, ಲೈಟ್ ವೇಟ್ ಕಾಂಕ್ರೀಟ್ ಲೈಟ್ ವೇಟ್ ಕಾಂಕ್ರೀಟ್, ಸಾರಿ ಲೈಟ್ ವೇಟ್ ಆಗುತ್ತೆ ಸ್ಟ್ರಕ್ಚರ್ಸ್. ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಫೈರ್ ರೆಸಿಸ್ಟೆನ್ಸ್ ಬಿಲ್ಡಿಂಗ್. ಓಕೆ, ಫೈರ್ ರೆಸಿಸ್ಟೆನ್ಸ್ ಬರುತ್ತೆ, ಬೆಂಕಿ ಬಿದ್ದರೂ ಏನಾಗುತ್ತೆ. ಇನ್ ದ ಫೀಲ್ಡ್ ಆಫ್ ವಾರ್ ಝೋನ್ ಅಲ್ಲಿ ಅಲ್ಲೆಲ್ಲ ಏನಾಗುತ್ತೆ, ಫೈರ್ಗೆ ರೆಸಿಸ್ಟೆನ್ಸ್ ಸಿಗುತ್ತೆ. ಆಯ್ತಾ? ಆ್ಯಂಡ್ ನಾಟ್ ಓನ್ಲಿ ವಿತ್ ದಿಸ್ ವಾರ್ ಫೀಲ್ಡ್, ಈ ಪೆಟ್ರೋಲ್ ಬಂಕ್ಸ್ ಅಲ್ಲೆಲ್ಲ ಅಲ್ಲಿಯೂ ನಿಮಗೆ ಯು ವಿಲ್ ಗೆಟ್ ಫೈರ್ ರೆಸಿಸ್ಟೆನ್ಸ್. ಸೆಕೆಂಡ್ ಫಾರ್ ವಾಟರ್ ಪ್ರೂಫಿಂಗ್, ಸ್ಟೀಲ್ ಸ್ಟ್ರಕ್ಚರ್ ಇದೆ, ವಾಟರ್ ಪ್ರೂಫಿಂಗ್. ದ ಲಾಸ್ಟ್ ಒನ್ ಇಸ್ ಟ್ರಾನ್ಸ್ಮಿಷನ್ ಲೈನ್ಸ್ ಅಂಡ್ ಮೈಕ್ರೋ ವೇವ್ ಟವರ್ಸ್. ಟ್ರಾನ್ಸ್ಮಿಷನ್ ಲೈನ್ಸ್ ಅಂಡ್ ಮೈಕ್ರೋವೇವ್ ಟವರ್ಸ್. ಹೈ ಕಾರ್ಬನ್ ಸ್ಟೀಲ್, ಕರೆಕ್ಟ್. ಹೈ ಕಾರ್ಬನ್ ಸ್ಟೀಲ್ ವಿ ವಿಲ್ ಯೂಸ್ಡ್ ಇನ್ ಸೊ ಟ್ರಾನ್ಸ್ಮಿಷನ್ ಲೈನ್ಸ್ ಅಂಡ್ ಮೈಕ್ರೋವೇವ್ ಟವರ್ಸ್. ಓಕೆ, ಸೊ ವಿಚ್ ಆಫ್ ದ ಫಾಲೋಯಿಂಗ್ ಲೋಡ್ ಈಸ್ ಟು ಬಿ ಕನ್ಸಿಡರ್ ಆನ್ ಲಿಕ್ವಿಡ್ ರಿಟೈನಿಂಗ್ ಸ್ಟ್ರಕ್ಚರ್? ಸ್ವಲ್ಪ ಟ್ರಿಕಿ ಆಗಿದೆ, ಬಟ್ ಆನ್ಸರ್ ಈಸಿ ಇದೆ. ಆಯ್ತಾ? ಕ್ವಶನ್ ಅರ್ಥ ಮಾಡ್ಕೊಳ್ರಿ. ವಿಚ್ ಆಫ್ ದ ಫಾಲೋಯಿಂಗ್ ಲೋಡ್ ಈಸ್ ಟು ಬಿ ಕನ್ಸಿಡರ್ ಆನ್ ಲಿಕ್ವಿಡ್ ರಿಟೈನಿಂಗ್
ಸ್ಟ್ರಕ್ಚರ್, ಲಿಕ್ವಿಡ್ ಡೇಟಿಂಗ್ ಸ್ಟ್ರಕ್ಚರ್ ಅಂದ್ರೆ ಗೊತ್ತಲ್ಲ, ಗೊತ್ತಾ ಲಿಕ್ವಿಡ್ ಡೇಟಿಂಗ್ ಸ್ಟ್ರಕ್ಚರ್ FM ಅಲ್ಲಿ ಸ್ಲೂಯ್ಸ್ ಗೇಟ್? ಹಾ ಕೇಳಿದ್ರ ಸ್ಲೂಯ್ಸ್ ಗೇಟ್ ಅಂತ, ಮತ್ತೆ ವೆಸ್ಟ್ ವಿಯರ್ ಕೇಳಿದ್ರೆ ಇಲ್ಲ, ವೆಸ್ಟ್ ವಿಯರ್ ಅಂತ ಸ್ಲೂಯ್ಸ್ ಗೇಟ್ ಕೇಳಿದ್ರೆ ತಾನೆ. ಸೊ ಇದ್ರಲ್ಲಿ ಈ ತರ ಸ್ಟ್ರಕ್ಚರ್ಸ್ ಅಲ್ಲಿ ಇದೆ, ಅದು ರಿಟೇನ್ ಆಗತ್ತಾನೆ. ವೇಸ್ಟ್ ವಿಯರ್ ಅವರಿಗೂ ವಾಟರ್ ಸ್ಟೋರ್ ಆಗಿರುತ್ತೆ, ಅದ್ರ ಮೇಲೆ ಸರ್ಪ್ಲೈಸ್ ಆಫ್ ವಾಟರ್ ಹರ್ಕೊಂಡು ಹೋಗುತ್ತೆ, ಕಟ್ತಾನೆ. ಸೊ ಅಂತ ಕಡೆ ಏನ್ ಯಾವ ಲೋಡ್ ಕನ್ಸಿಡರ್ ಮಾಡಬೇಕು? ಡೈನಾಮಿಕ್ ಲೋಡ್ ಕನ್ಸಿಡರ್ ಮಾಡಬೇಕು, ಅರ್ತ್ ಪ್ರೆಷರ್ ಕನ್ಸಿಡರ್ ಮಾಡಬೇಕು, ಹೈಡ್ರೋಸ್ಟಾಟಿಕ್ ಪ್ರೆಷರ್ ಕನ್ಸಿಡರ್, ವೇವ್ ಅಂಡ್ ಕರೆಂಟ್ ಲೋಡ್ ನೋಡ್ ತಕ್ಷಣ ಹೇಳ್ಬಿಡೋದಲ್ಲ, ಬಂದ ತಕ್ಷಣ ಪಟ್ ಅಂತ ಹೇಳ್ಬಿಡುದು. ಅದು ನೀವು ಲಿಕ್ವಿಡ್ ರಿಟೈನಿಂಗ್ ಸ್ಟ್ರಕ್ಚರ್ಸ್ ಅಂದ್ರೆ ನೀವು ಎಲ್ಲಿಗೆ ಹೋಗ್ಬೇಕು? ಸೀದಾ FM ಗೆ ಹೋಗ್ಬೇಕು. ದೋ ಇಟ್ ಇಸ್ ಸ್ಟೀಲ್ ಸ್ಟ್ರಕ್ಚರ್, ಇಟ್ ವಿಲ್ ಸಿಂಕ್ ವಿತ್ ಹೈಡ್ರೋಲಿಕ್ಸ್ ಅಸ್ ವೆಲ್ ಆಸ್ ಸ್ಟೀಲ್ ಸ್ಟ್ರಕ್ಚರ್ಸ್, ಇತ್ ಕನೆಕ್ಟಿವಿಟಿ ಇದನ್ ಬರ್ಬೇಕು, ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಓಕೆ, ಈಗ ನೀವ್ ಹೇಳಿ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಫ್ಯಾಕ್ಟರ್ಸ್ ಡಸ್ ನಾಟ್ ಇನ್ಫ್ಲೂಯೆನ್ಸ್ ಅರ್ತ್ ವೇಕ್ ರೆಸಿಸ್ಟೆನ್ಸ್ ಡಿಸೈನ್? ಫಸ್ಟ್ ಆಪ್ಷನ್ ಸ್ಟ್ರೆಂತ್ ಆಫ್ ದ ಸ್ಟ್ರಕ್ಚರ್, ಸೆಕೆಂಡ್ ಸೈಟ್ ಸಾಯಿಲ್, ಥರ್ಡ್ ಜಿಯೋಗ್ರಫಿಕಲ್ ಲೊಕೇಶನ್ ಆಫ್ ಸ್ಟ್ರಕ್ಚರ್, ವಿಂಡ್ ಆಫ್ ಲೊಕೇಶನ್. ನಾನೇನ್ ಹೇಳ್ತೇನೆ, ಅರ್ತ್ ವೇಕ್ ರೆಸಿಸ್ಟೆಂಟ್ ಡಿಸೈನಿಗೆ ಒಂದು ಯಾವುದೋ ಪ್ಯಾರಾಮೀಟರ್, ಒಂದು ಫ್ಯಾಕ್ಟರ್ ಅಫೆಕ್ಟ್ ಆಗಲ್ಲ. ಫಸ್ಟ್ನೇದು ಸ್ಟ್ರೆಂತ್ ಆಫ್ ದ ಸ್ಟ್ರಕ್ಚರ್ ಅಫೆಕ್ಟ್ ಆಗತ್ತಾ ಆಗಲ್ಲ. ಸೆಕೆಂಡ್ ಸೈಟ್ ಸಾಯಿಲ್ ಎಫೆಕ್ಟ್ ಆಗ್ತಾ ಅಂದ್ರೆ ಬೇರಿಂಗ್ ಕೆಪಾಸಿಟಿ ಆಫ್ ಸಾಯಿಲ್ ಆಗತ್ತಾ ಆಗಲ್ಲ. ನೆಕ್ಸ್ಟ್ ಜಿಯೋಗ್ರಫಿಕಲ್ ಲೊಕೇಶನ್ ಆಫ್ ದ ಸ್ಟ್ರಕ್ಚರ್ ಆಗತ್ತಾ ಆಗಲ್ಲ, ಆಗತ್ತಾ ಅರ್ಥವೇಕಿಗೆ? ಜಪಾನ್ ಅಲ್ಲಿ ಕಟ್ಟಿದಕ್ಕೂ ಮತ್ತೆ ಬೆಂಗಳೂರಲ್ಲಿ ಕಟ್ಟಿದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಆಗತ್ತ ಲೊಕೇಶನ್. ಲಾಸ್ಟ್ ಬಂದ್ಬಿಟ್ಟು ವಿಂಡ್ ಆಫ್ ಲೊಕೇಶನ್, ಅದೇ ವಿಂಡ್ ಲೊಕೇಶನ್ ಫ್ಯಾಕ್ಟರ್ ಆಗತ್ತಾ ಆಗಲ್ಲ. ವಿಂಡ್ ಎವ್ರಿವೇರ್ ಸೇಮ್ ಆಯ್ತಾ, ಒಂದ್ ಕೆಲವೊಂದ್ ಕಡೆ ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ ಅಲ್ವಾ. ಸೊ ಇದೊಂದು ಆಗಲ್ಲ. ದ ಫಾಲೋಯಿಂಗ್ ಲೋಡ್ ಕಾಂಬಿನೇಷನ್ ಇಸ್ ನಾಟ್ ಪಾಸಿಬಲ್, ಇದು ಟ್ರಿಕಿ ಕ್ವಶನ್. ದ ಫಾಲೋಯಿಂಗ್ ಲೋಡ್ ಇಸ್ ನಾಟ್ ಎ ಕಾಂಬಿನೇಷನ್. ಫಸ್ಟ್ ಒನ್ ಡೆಡ್ ಲೋಡ್ ಅಂಡ್ ಇಂಪೋಸ್ ಲೋಡ್. ಸೊ ಫಸ್ಟ್ ಆಪ್ಷನ್ ಡೆಡ್ ಲೋಡ್ ಪ್ಲಸ್ ಇಂಪೋಸ್ ಲೋಡ್, ಪ್ಲಾಟ್ಫಾರ್ಮ್ ಮರ್ತಲ್ವಾ, ಡೆಡ್ ಲೋಡ್ ಪ್ಲಸ್ ಇಂಪೋಸ್ ಲೋಡ್. ನೆಕ್ಸ್ಟ್ ಡೆಡ್ ಲೋಡ್, ವಿಂಡ್ ಲೋಡ್, ಅರ್ಥ್ವೇಕ್ ಲೋಡ್. ಡೆಡ್ ಲೋಡ್, ವಿಂಡ್ ಲೋಡ್ ಪ್ಲಸ್ ಅರ್ಥ್ವೇಕ್ ಲೋಡ್, ಥರ್ಡ್ ಆಪ್ಷನ್. ಥರ್ಡ್ ಆಪ್ಷನ್ ಡೆಡ್ ಲೋಡ್ ಇಂಪೋಸ್ ಲೋಡ್ ವಿಂಡ್ ಲೋಡ್. ಡೆಡ್ ಲೋಡ್ ಇಂಪೋಸ್ ಲೋಡ್ ಮತ್ತೆ ವಿಂಡ್ ಲೋಡ್. ಫೋರ್ತ್ ಆಪ್ಷನ್ ಡೆಡ್ ಲೋಡ್ ಇಂಪೋಸ್ ಲೋಡ್ ಪ್ಲಸ್ ಅರ್ಥ್ವೇಕ್ ಲೋಡ್. ಯಾವ್ದು ಕಾಂಬಿನೇಷನ್ ಅಲ್ಲ ನೋಡಿದ ತಕ್ಷಣ ಹೇಳ್ಬೋದು ನೀವು ಯಾವ್ದು. ಸೆಕೆಂಡ್ ನೋಡಿದ್ರ 1 marks, ಯಾಕಂದ್ರೆ ವಿಂಡ್ ಲೋಡು ಅರ್ಥ್ವೇಕ್ ಲೋಡು ಪ್ರೀವಿಯಸ್ ಕ್ವಶನ್ ಅಲ್ಲಿ. ಓಕೆ, ಸೊ ಮ್ಯಾಪ್ ಆಗುತ್ತೆ ಇದು, ಇಟ್ ಇಸ್ ನೋವೇ ಕನ್ಸರ್ನ್. ಯಾಕಂದ್ರೆ ಅರ್ಥ್ವೇಕ್ ಲೋಡ್ ತಗೊಂಡ್ರೆ ವಿಂಡ್ ಲೋಡ್ ವಿಲ್ ಬ್ಲೆಂಡ್. ಓಕೆ, ನೆಕ್ಸ್ಟ್ ವೆರಿ ಇಂಟ್ರೆಸ್ಟಿಂಗ್, ಪ್ರೂಫ್ ಸ್ಟ್ರೆಸ್ ಫಾರ್ ಎ ಮಿನಿಮಮ್ ಬೋಲ್ಟ್ ಟೆನ್ಷನ್ ಈಸ್. ಓಕೆ, ಪ್ರೂಫ್ ಸ್ಟ್ರೆಸ್ ಕೇಳಿದ ಪ್ರೂಫ್ ಸ್ಟ್ರೆಸ್ ಅಂತ ಇಂಜಿನಿಯರಿಂಗ್ ಅಲ್ಲಿ ಏನ್ ಪ್ರೂಫ್ ಸ್ಟ್ರೆಸ್ ಅಂದ್ರೆ ಹಾ ಪ್ರೂಫ್ ಸ್ಟ್ರೆಸ್ ಅಂದ್ರೆ ಏನು?
This is 7. See, 0.75 FYB, 0.5 FYB, 0.7 FUB, for the 0.5 FUB. ಸೊ 0.7 ಎಫ್ ಯು ಬಿ ಎಲ್ಲೂ ಇಲ್ಲ ನಿಮ್ಮ ಕಾನ್ಸ್ಟೆಂಟ್ ಅಲ್ಲಿ, 0.5 ಎಫ್ ಯು ಬಿ ಎಲ್ಲೂ ಇಲ್ಲ, ತೆಗೆದಾಕಿ. ಓಕೆ, ದೆನ್ ಯು ಹ್ಯಾವ್ ಟೂ ಆಪ್ಷನ್. ಸೊ ವೆನ್ ಎವರ್ ಇಟ್ ಈಸ್ ಕಮ್ಮಿಂಗ್ ಲೈಕ್ ಪ್ರೂಫ್ ಸ್ಟ್ರೆಸ್, ಸೊ ಇಟ್ ಈಸ್ ನಥಿಂಗ್ ಬಟ್ ಅಲ್ಟಿಮೇಟ್ ಟೆನ್ಸೈಲ್ ಸ್ಟ್ರೆಸ್. ಸೊ ಇದು ಈಲ್ಡ್, ಇದು ಅಲ್ಟಿಮೇಟ್. ಓಕೆ, ಕ್ಲಿಯರ್? ಸೊ ದ ಆನ್ಸರ್ ವಿಲ್ ಬಿ 0.7 ಸ್ಟ್ರೆಂತ್ ಆಫ್ ಅಲ್ಟಿಮೇಟ್ ಬೋಲ್ಟ್, ಅಲ್ಟಿಮೇಟ್ ಸ್ಟ್ರೆಂತ್ ಆಫ್ ಬೋಲ್ಟ್. ಸೊ ದಿಸ್ ಇಸ್ ದ ಆನ್ಸರ್. ಅರ್ಥ ಆಗ್ತಿದ್ಯಾ? ವೈ ವೈ ಡಿನೋಟ್ಸ್ ಈಲ್ಡ್, ಯು ಡಿನೋಟ್ಸ್ ಅಲ್ಟಿಮೇಟ್ ಲೋಡ್ ಅಥವಾ ಸ್ಟ್ರೆಂತ್. ಓಕೆ, ಓಕೆ. ಸೊ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಕೇಸಸ್ ಪಿನ್ ಕನೆಕ್ಷನ್ಸ್ ಆರ್ ನಾಟ್ ಯೂಸ್ಡ್? ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಕೇಸಸ್ ಪಿನ್ ಕನೆಕ್ಷನ್ಸ್ ಆರ್ ನಾಟ್ ಇನ್ ಯೂಸ್ಡ್? ಟಾಲ್ ಬಿಲ್ಡಿಂಗ್ಸ್, ಟ್ರಸ್ ಬಿಲ್ಡಿಂಗ್ಸ್, ಗರ್ಡರ್, ಸೊ ಡೈಗನಲ್ ಬ್ರೇಸಿಂಗ್ ಕನೆಕ್ಷನ್, ಹಿಂಜೆಡ್ ಆರ್ಚ್. ಪಿನ್ ಕನೆಕ್ಷನ್, ಪಿನ್ ಗೊತ್ತಲ್ಲ, ಹಾ ಯಾವ್ದಕ್ಕೆ? ಟಾಲ್ ಬಿಲ್ಡಿಂಗ್ಸ್ ಯೂಸ್ ಮಾಡ್ತಾರೆ ಪಿನ್ ಸ್ಟ್ರಕ್ಚರ್ಸ್, ಸ್ವೇ ಬಿಡುತ್ತೆ. ಸೊ ಫಸ್ಟ್ ಆಪ್ಷನ್. ಓಕೆ, ಇದರಲ್ಲಿ ಹಾಕ್ತಾರೆ ಟ್ರಸ್ ಬ್ರಿಡ್ಜಸ್ ಅಲ್ಲಿ ಹಾಕ್ತಿವಿ, ಹೈಟ್ ರಿಸ್ಟ್ರಿಕ್ಟೆಡ್ ಇರುತ್ತೆ. ನೆಕ್ಸ್ಟ್ ಡೈಗನಲ್ ಬ್ರೇಸಿಂಗ್ ಕನೆಕ್ಷನ್ ಹಾಕ್ತಿವಿ, ಹಿಂಜ್ ಟಾರ್ಚಸ್ ಎಲ್ಲ ಹಾಕ್ತಿವಿ. ಓಕೆ, ಇಂಪರ್ಫೆಕ್ಷನ್ ಫ್ಯಾಕ್ಟರ್ ಆಫ್ ಬಕ್ಲಿಂಗ್ ಕ್ಲಾಸ್ ಕೇಳಿದಿರಾ? ಬಕ್ಲಿಂಗ್ ಕೇಳಿದಿರಾ? ಇಂಪರ್ಫೆಕ್ಷನ್ ಫ್ಯಾಕ್ಟರ್ ಫಾರ್ ಬಕ್ಲಿಂಗ್ ಕ್ಲಾಸ್ ಎ ವ್ಯಾಲ್ಯೂ ಬಂದ್ಬಿಟ್ಟು 0.21. ಆಯ್ತಾ, ಬರ್ಕೊಳ್ಳಿ ಬೇಕಾದ್ರೆ 0.21 ಇಂಪರ್ಫೆಕ್ಷನ್ ಆಫ್ ಬಕ್ಲಿಂಗ್ ಕ್ಲಾಸ್ ಎ. ದ ಮಿನಿಮಮ್ ಸೈಜ್ ಆಫ್ ದ ಫಿಲೆಟ್ ವೆಲ್ಡ್ ಶುಡ್ ಬಿ, ಫಿಲೆಟ್ ವೆಲ್ಡ್ ಶುಡ್ ಬಿ ಡ್ಯಾಶ್, ಸೊ ನಾಟ್ ಬಿ ಲೆಸ್ ದ್ಯಾನ್ 3 mm, ಬಿ ಲೆಸ್ ದ್ಯಾನ್ 3 mm, ಬಿ ಲೆಸ್ ದ್ಯಾನ್ 2 mm, ಸೊ ಗ್ರೇಟರ್ ದ್ಯಾನ್ ಥಿಕ್ನೆಸ್ ಆಫ್ ದ ಥಿನ್ನರ್ ಪಾರ್ಟ್ ಜಾಯಿಂಟ್. ಫಿಲೆಟ್ ಜಾಯಿಂಟ್ ಕೇಳಿರ್ತಾನೆ, ಫಿಲೆಟ್ ವೆಲ್ಡ್. ಸೊ ಹಿಂಗೆ ಇದೊಂದು ಪ್ಲೇಟ್ ಇರುತ್ತೆ ನಿಮ್ದು. ಓಕೆ, ಸೊ ಇದರಿಂದ ಇನ್ನೊಂದು ಪ್ಲೇಟ್. ಓಕೆ, ನೀವು ಎರಡು ಪ್ಲೇಟಿಗೆ ಫಿಲೆಟ್, ಇದಕ್ಕೆ ನೀವು ವೆಲ್ಡ್ ಮಾಡಬೇಕು. ಇನ್ನೊಂದು ಕೇಸ್ ಇದೆ, ಇದೊಂದು ಪ್ಲೇಟು, ಸೊ
ಅದ್ರಲ್ಲಿ ಏನ್ ಮಾಡ್ತೀರಾ, ಬೋಲ್ಟ್ ಹಾಕ್ತೀರಾ, ಬೋಲ್ಟ್ ಹಾಕ್ತೀರಾ. ಇದು ಡಿಫ್ರೆಂಟ್, ಇದು ಬೋಲ್ಟ್, ಇದು ವೆಲ್ಡ್. ಸೊ ನೀವು ಸೆಕ್ಷನ್ ಹಾಕ್ಬೇಕು ಅಂದ್ರೆ ಬ್ರಾಕೆಟ್ ಹಾಕ್ಬಿಟ್ಟು ಹಿಂಗಾಗ್ತಿರ್ತಾನೆ, ಹಾಕಿರ್ತಾನೆ. ಸೊ ಇಲ್ಲಿ ನೀವು ವೆಲ್ಡ್ ಮಾಡ್ಬೇಕು, ಇಲ್ಲಿ ವೆಲ್ಡ್ ಮಾಡ್ಬೇಕು, ಓಕೆ. ಮತ್ತೆ ಇಲ್ಲಿ ವೆಲ್ಡ್, ಸೊ ಯೂಶಲಿ ಇಲ್ಲಿ ವೆಲ್ಡ್ ಮಾಡ್ಬೇಕು. ಇಲ್ಲ ಅಂದ್ರೆ ನಿಮ್ಗೆ ಸೆಕ್ಷನ್ ಬೇಡ, ಇರೋದು ತೋರಿಸ್ಕೊಂಡು. ಸೊ ಇದು ನಿಮಗೆ ವೆಲ್ಡೆಡ್ ಕ್ರಾಸ್ ಸೆಕ್ಷನ್ ಆಯ್ತಾ. ಇದು ಎಲ್ ಮತ್ತೆ ಇದು ಎಲ್ ಒನ್, ಇದು ಎಲ್ ಟು, ಹೇಳ್ತಾನೆ ಇದೇ ಓದಿರ್ತಾನೆ. ಹಾ, ಸೊ ಇದು ನಿಮಗೆ ಬರುತ್ತಿಲ್ಲ, ಈ ಎಸ್ ಎ ಸೆಕ್ಷನ್ ಸ್ಟೀಲ್ ಬುಕ್ ಅಲ್ಲಿ ನೋಡೋ ಸಿಗತ್ತೆ ನಿಮಗೆ ಆಯ್ತಾ. ಸೊ ನಿಮಗೆ ಈ ವೆಲ್ಡಿಂಗ್, ಈ ವೆಲ್ಡಿಂಗ್ ಅದೇ ಸೆಕ್ಷನ್ ನೋಡಿದ್ರೆ, ಹಿಂಗ್ ನೋಡಿದ್ರೆ ಇಟ್ ವಿಲ್ ಬಿ ಲೈಕ್ ದಿಸ್. ಬರ್ತಾನೆ ಫುಲ್ ವೆಲ್ಡ್ ಮಾಡಿರ್ತೀವಿ. ಸೊ L1 L2 ಕ್ಲಿಯರ್, ಇದನ್ನ ಕಂಡುಹಿಡಿಬೇಕು. ಇದಕ್ಕೆ ಫಿಲೆಟ್ ಜಾಯಿಂಟ್ ಅಂತ ಕರೀತಾರೆ. ಇದು 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 ಸೆಕ್ಷನ್ ನೋಡ್ತೀರಾ, ಒಂದೇ ಸೈಡ್ ಬರ್ದೀನಿ, ಎರಡು ಸೈಡ್ ಇನ್ನೊಂದು ಸೈಡ್ ಬರ್ದಿಲ್ಲ, ಒಂದ್ ಸೈಡ್ ನೋಡ್ತೀರಾ. ಇಲ್ಲಿ ಫಿಲೆಟ್ ಜಾಯಿಂಟ್ ಮಾಡ್ತಾರೆ. ಈ ಫಿಲೆಟ್ ಜಾಯಿಂಟ್ಗೆ ಅವನ್ ಏನ್ ಹೇಳ್ತಾನೆ, ಮಿನಿಮಮ್ ಸೈಜ್ ಆಫ್ ದಿ ಫಿಲೆಟ್ ಜಾಯಿಂಟ್ ವೆಲ್ಡ್ ಶುಡ್ ಬಿ, ಫಸ್ಟ್ ಕೇಳ್ತಾನೆ, ಶುಡ್ ನಾಟ್ ಬಿ ಲೆಸ್ ದನ್ 3 mm, ಅಂದ್ರೆ 3 mm ಜಾಸ್ತಿ ಇರಬೇಕು. ಇನ್ನೊಂದು ಆಪ್ಷನ್ 3 mm ಇರಬೇಕು, ಲೆಸ್ ದನ್ 3 mm ಇರಬೇಕು. ಇನ್ನೊಂದು ಆಪ್ಷನ್ 2 mm ಇರಬೇಕು, ಲೆಸ್ ದನ್ 2 mm ಇರಬೇಕು ಅಂತಾನೆ. ಇನ್ನೊಂದು ಗ್ರೇಟರ್ ದನ್ ದ ಥಿಕ್ನೆಸ್ ಆಫ್ ಥಿನ್ನರ್ ಪ್ಲೇಟ್, ಅಂದ್ರೆ ಐ ಸೆಕ್ಷನ್ ಅಲ್ಲಿ, ಐ ಸೆಕ್ಷನ್ ಹೆಂಗ್ ಬರೋದು ಗೊತ್ತಾ, ಇದು ಇದು ಐ ಸೆಕ್ಷನ್ ಅಂದ್ರೆ ಇದು ಐ ಸೆಕ್ಷನ್. ಸೊ ಇದು ನಾನು 3 dimension ಹಾಕಿದ್ರೆ ಹಿಂಗ್ ಬರ್ತಾನೆ ಐ ಸೆಕ್ಷನ್ ಅಲ್ವಾ. ಥಿನ್ನರ್ ಯಾವ್ದಿದೆ ಜಾಸ್ತಿ, ವೆಬ್ ಇರುತ್ತೆ ಅಲ್ವಾ, ಬರೀ ಕೊಡ್ ವೆಬ್ ಇರುತ್ತೆ, ಇದ್ರದ್ದು ಸೈಜ್ ತಗೊಳ್ರಿ ಅಂತ ಹೇಳ್ತಾನೆ. ವೆಬ್ ಇಂದು ಯೂಶಲಿ 4-6 mm ಇರುತ್ತೆ ಅಥವಾ 5 mm ಇರುತ್ತೆ, ನಾಟ್ ಟೆಸ್ಟ್ ಟೈಮ್. ಅಂದ್ರೆ ಅವನು ಹೇಳ್ತಾ ಇದ್ದಾನೆ, ಇಟ್ ಶುಡ್ ನಾಟ್ ಬಿ ಲೆಸ್ ದನ್ 3 mm ಅಂತ ಫಸ್ಟ್ ಆಪ್ಷನ್. ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಇಟ್ ಹ್ಯಾಸ್ ಟು ಬಿ 3 mm, ಇಟ್ ಹ್ಯಾಸ್ ಟು ಬಿ 2 mm, ಇಟ್ ಹ್ಯಾಸ್ ಟು ಬಿ ಥಿನ್ನರ್ ಪ್ಲೇಟ್ ಅಂತ ಹೇಳ್ತಾ ಇದ್ದಾನೆ. ಈಗ ನಿಮ್ ಫಸ್ಟ್ ಆಪ್ಷನ್ ಯಾವುದು? ನಾಟ್ ಇಟ್ ಶುಡ್ ನಾಟ್ ಬಿ ಲೆಸ್, ಸ್ಟ್ರೆಂತ್ ಬೇಕಲ್ವಾ, ಅದಕ್ಕೆ ಶುಡ್ ನಾಟ್ ಲೆಸ್ ದನ್ 3 mm. ಈ ಕಾನ್ಸೆಪ್ಟ್ ಅರ್ಥ ಆಯ್ತಾ? ಆಯ್ತಾ, ಇದನ್ನ ಇಲ್ಲಿ ತಂದು ಕೂರಿಸಿದ್ರೆ ಹಿಂಗಿರುತ್ತೆ ಅಂತ. ಓಕೆ, ನೆಕ್ಸ್ಟ್. ಸೊ ವಾಟ್ ಶುಡ್ ಬಿ ದ ಮಿನಿಮಮ್ ಸ್ಪೆಸಿಫೈಡ್ ಲೆಂತ್ ಆಫ್ ದ ಫಿಲೆಟ್ ವೆಲ್ಡ್? ಸೊ ಮಿನಿಮಮ್ ಸ್ಪೆಸಿಫಿಕ್ ಲೆಂತ್ ಎಷ್ಟಿರಬೇಕು? 2 times ದ ಸೈಜ್ ಆಫ್ ದಿ ವೆಲ್ಡ್, 4 times ದ ಸೈಜ್ ಆಫ್ ದಿ ವೆಲ್ಡ್, 6 times ದ ಸೈಜ್ ಆಫ್ ದಿ ವೆಲ್ಡ್, ಹಾಫ್ ಆಫ್ ದ ಸೈಜ್ ಆಫ್ ದಿ ವೆಲ್ಡ್. ಅರ್ಥ ಆಯ್ತಾ ಕ್ವಶನ್? ಕ್ವಶನ್ ಅರ್ಥ ಆಯ್ತಾ? ಸೊ ವಾಟ್ ಇಸ್ ದ ಮಿನಿಮಮ್ ಸ್ಪೆಸಿಫೈಡ್ ಲೆಂತ್ ಆಫ್ ದ ಫಿಲೆಟ್ ವೆಲ್ಡ್? ಅವ್ನು ವೆಲ್ಡ್ ಮಾಡ್ತಾನಲ್ಲ, ಮಿನಿಮಮ್ ಸೈಜ್ ಎಷ್ಟಿರ್ಬೇಕು, ಸಾರಿ ಲೆಂತ್ ಎಷ್ಟಿರ್ಬೇಕು ವೆಲ್ಡ್ ಇಂದು ಅಂದ್ರೆ, ಲೆಂತ್ ಆಫ್ ದ ವೆಲ್ಡ್ ಇಸ್ ಡಿಸೈಡೆಡ್ ಆನ್ ಎಷ್ಟು ಸೈಜ್. ಫಾರ್ ಎಕ್ಸಾಂಪಲ್, ಇದು ಎಲ್ ಆ್ಯಂಗಲ್ ಆಯ್ತಾ. ಸೊ ಇಲ್ಲಿ ಎಷ್ಟು ಮಾಡಿದ್ರ ಬಿಡ್ತು, ಓಕೆ. ಸೊ ಈ ಲೆಂತ್ ಎಷ್ಟಿರಬೇಕು ಅಂತ ಕೇಳ್ತಾ ಇದ್ದಾನೆ, ಇದು ಸೈಜ್ ಆಫ್ ದಿ ವೆಲ್ಡ್. ಸೊ
that length has to be increased 2 times, 4 times, 6 times, ಅಥವಾ ಹಾಫ್ ಆಫ್ ದಿ ಸೈಜ್ ಆಫ್ ದಿ ಬಿಲ್ಡ್. ಕಮ್ಮಿ ಆಗತ್ತಲ್ಲ. ವೆರಿ ಗುಡ್, 2 times ಕರೆಕ್ಟ್. ಫೋರ್ ಟೈಮ್ಸ್ ದ ವೆಲ್ಡರ್ ತಗೊಂತೀವಿ. ಓಕೆ, ಸೊ ವಿಲ್ ಗೋ ಫಾರ್ ನೆಕ್ಸ್ಟ್ BSc. ಸ್ಟೀಲ್ ಸ್ವಲ್ಪ ನೀವು ವರ್ಕೌಟ್ ಮಾಡಬೇಕು, ಇಟ್ಸ್ ನಾಟ್ ಸೋ ಈಸಿ, ಬಟ್ ಏನೇ ಅಂದರೆ ನಿಮಗೆ ವಿಲ್ ಗೈಡ್ ಯು. ಓಕೆ, ಯಾವ ಥರ ಅಂತ ಆ್ಯಕ್ಚುಲ್ ಕ್ಲಾಸ್ ಸ್ಟಾರ್ಟ್ ಮಾಡಿದಾಗ ಸ್ಟೀಲ್ ಟೇಬಲ್ ತೊಗೊಂಬರ್ತೀನಿ, ಅದ್ರಲ್ಲಿ ಒಂದು ಸತಿ ಕ್ಲೀನಾಗಿ ನೋಡ್ಕೊಡೋಣ. IS-800 ಮೋಸ್ಟ್ಲಿ ಎಲ್ಲರತ್ತಿನ ಇರುತ್ತೆ, IS-800 ಅದರಲ್ಲಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅವನಿಗೆ ನಿಮಗೆ ಗೊತ್ತಾಗತ್ತೆ ಯಾಕೆ ಕ್ವಶನ್ ಬರ್ಬೋದು, ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಂತ. ಸೊ ಈ ಥರ ಥಿಯರಿ ಪಾರ್ಟ್ ಯು ಕ್ಯಾನ್ ಕ್ರ್ಯಾಕ್ ಆರಾಮ್ಸೆ, ಕ್ರ್ಯಾಕ್ ಮಾಡ್ಬಿಡ್ತೀರ, ಒಂದು ಸತಿ ಓದ್ಬಿಟ್ರೆ ಬಂದ್ಬಿಡುತ್ತೆ. ಬಟ್ ದ ಥಿಂಗ್ ಇಸ್ ಪ್ರಾಬ್ಲಮ್ ಪ್ರಾಬ್ಲಮ್ ನೀವು ಫಾಸ್ಟ್ ಆಗಿರ್ಬೇಕು. ಟೆನ್ಷನ್ ಮೆಂಬರ್, ಕಂಪ್ರೆಷನ್ ಮೆಂಬರ್ ಅಂತ ಇರುತ್ತೆ, ಬೋಲ್ಟ್ಸು ಅವ್ನು ಕೇಳ್ತಾರೆ, ಸಿಂಗಲ್ ಬೋಲ್ಟಿಗೆ ಪಿಚ್ ಇದು ಎಷ್ಟಿರಬೇಕು, ಅದೆಲ್ಲ ಇದೆಯಲ್ಲಪ್ಪ ಕನ್ನಡಕ್ಕೆ. KB ವ್ಯಾಲಿ ಕನ್ನಡಕ್ಕೆ 4 ಫಾರ್ಮುಲಾ ಇದೆ, ಕರೆಕ್ಟಾ? KB ವ್ಯಾಲಿ ಕನ್ನಡಕ್ಕೆ 4 ಫಾರ್ಮುಲಾ ಇದೆ. ಸೊ ಯಾವುದು ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ ಒನ್ ಈ ಥರ ಕ್ವಶನ್ಸು. ಯು ಗೆಟಿಂಗ್ ಮೈ ಪಾಯಿಂಟ್? KB ವ್ಯಾಲ್ಯೂ ಕನ್ನಡಕ್ಕೆ 4 ಫಾರ್ಮುಲಾ, ಸೊ ಒಂದು ಕಾನ್ಸ್ಟೆಂಟ್ ಇದೆ, ಒನ್ ಅಂತ ತಗೊಂಬಿಡಿ ಅಂತ. ದಟ್ ವಿಲ್ ವರ್ಕ್ಔಟ್. ಸೊ ಇಫ್ ಕೀಪ್ ವರ್ಕ್ಔಟ್ 100% ಯು ಕ್ಯಾನ್ ಕ್ಲಿಯರ್. ಓನ್ಲಿ ಥಿಂಗ್ ಇಸ್, ಸೊ ಪ್ರಾಬ್ಲಮ್ ನಾವು ಪ್ರಾಬ್ಲಮ್ ಕ್ಲಿಕ್ ಆಯಿತು ಅಂದರೆ ಆರಾಮಾಗಿ ಕ್ರ್ಯಾಕ್ ಮಾಡ್ತೀವಿ. ಸೊ ರೆಸ್ಟ್ ಆಫ್ ದ ಥಿಂಗ್ಸ್ ಇಟ್ ಬಿಕಮ್ ಇನ್ಸ್ ದ ಓನ್ ವೇ ದ ಮೂಮೆಂಟ್ ಯು ಕ್ರ್ಯಾಕ್ ದ ಪ್ರಾಬ್ಲಮ್ಸ್. ಪ್ರಾಬ್ಲಮ್ಸ್ ಕೈ ಕೊಟ್ಟರೆ ನಿಮಗೆ ಕಷ್ಟ. ಸೊ ಪ್ರಾಬ್ಲಮ್ ಯಾಕೆ ಕೈ ಹಿಡಿಬೇಕು ಅಂದರೆ ಪ್ರಾಕ್ಟೀಸ್ 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 ವಿಲ್ ಫಿಕ್ಸ್. ಓಕೆ, ನೆಕ್ಸ್ಟ್ ಪ್ರಿಸ್ಟ್ರಸ್ ಕಾಂಕ್ರೀಟ್. ವಿಚ್ ಆಫ್ ದ ಫಾಲೋಯಿಂಗ್ ಕಾನ್ಸೆಪ್ಟ್ ಈಸ್ ಇನ್ವಾಲ್ವ್ ಇನ್ ದ ಅನಾಲಿಸಿಸ್ ಆಫ್ ಪ್ರಿಸ್ಟ್ರಸ್ಡ್ ಕಾಂಕ್ರೀಟ್ ಮೆಂಬರ್? ಫಸ್ಟ್ ಪ್ರಿಸ್ಟ್ರಸ್ಡ್ ಕಾಂಕ್ರೀಟ್ ಮೆಂಬರ್ ಏನ್ ಕಾನ್ಸೆಪ್ಟ್ ಅಂತ. ಪ್ರಿನ್ಸಿಪಲ್ ಸ್ಟ್ರೆಸ್, ಕಂಬೈನ್ಡ್ ಅಂಡ್ ಬೆಂಡಿಂಗ್ ಸ್ಟ್ರೆಸ್, ಓವರ್ ಹೆಡೆಡ್ ಸ್ಟ್ರೆಸ್, ಶಿಯರ್ ಸ್ಟ್ರೆಸ್. ಪ್ರಿನ್ಸಿಪಲ್ ಸ್ಟ್ರೆಸ್, ಪ್ರಿನ್ಸಿಪಲ್ ಸ್ಟ್ರೆಸ್ ಒಂದು ಫಸ್ಟ್ ಆಪ್ಷನ್, ಸೆಕೆಂಡ್ ಆಪ್ಷನ್ ಕಂಬೈನ್ಡ್ ಅಂಡ್ ಬೆಂಡಿಂಗ್ ಸ್ಟ್ರೆಸ್, ಥರ್ಡ್ ಓವರ್ ಹೆಡ್ ಸ್ಟ್ರೆಸ್, ಲಾಸ್ಟ್ ಶಿಯರ್ ಸ್ಟ್ರೆಸ್. ಶಿಯರ್ ಸ್ಟ್ರೆಸ್ ಮತ್ತೆ ಕಂಬೈನ್ಡ್, ವೆರಿ ಗುಡ್, ಕಂಬೈನ್ಡ್ ಅಂಡ್ ಬೆಂಡಿಂಗ್ ಸ್ಟ್ರೆಸ್. ಆಯ್ತಾ, ಸಾರಿ. ಓಕೆ, ಪ್ರಿಸ್ಟ್ರೆಸ್ ಆಫ್ ಕಾಂಕ್ರೀಟ್ ಇಸ್ ವೈಡ್ಲಿ ಯೂಸ್ಡ್ ಇನ್ ದ ಕನ್ಸ್ಟ್ರಕ್ಷನ್ ಬೈ ಡ್ಯಾಶ್. ಆಯ್ತಾ, ಬೋರ್ವೆಲ್ಸ್ ಅಲ್ಲಿ ಯೂಸ್ ಮಾಡ್ತೀವ, ಹೌಸಸ್ ಅಲ್ಲಿ ಯೂಸ್ ಮಾಡ್ತೀವ, ನ್ಯೂಕ್ಲಿಯರ್ ಪ್ರೆಷರ್ ವೆಸಲ್ಸ್ ಅಲ್ಲಿ ಯೂಸ್ ಮಾಡ್ತೀವ, ರೂಫ್ಸ್ ಅಲ್ಲಿ ಯೂಸ್ ಮಾಡ್ತೀವ. ಪ್ರಿಸ್ಟ್ರೆಸ್ಡ್ ಕಾಂಕ್ರೀಟ್ ಎಲ್ಲಿ ಯೂಸ್ ಮಾಡ್ತೀವಿ ಜಾಸ್ತಿ? ಫಸ್ಟ್ ಆಪ್ಷನ್ ಬೋರ್ವೆಲ್ಸ್, ನಾವು ಕೇಸಿಂಗ್ ಹಾಕ್ತೀವಲ್ಲ, ದಟ್ ಇಸ್ ಸ್ಟೀಲ್, ರೂಲ್ಡ್ ಔಟ್. ಸೆಕೆಂಡ್, ಹೌಸಸ್ ಮನೆಯಲ್ಲಿ ಹಾಕ್ಬೋದು, ಕಾಸ್ಟ್ಲಿ, ಸೆಕೆಂಡ್ ರೂಲ್ಡ್ ಔಟ್. ಥರ್ಡ್, ನ್ಯೂಕ್ಲಿಯರ್ ಪ್ರೆಷರ್ ವೆಸಲ್ಸ್. ಫೋರ್ತ್, ರೂಫ್ಸ್, ಮನೆಯಲ್ಲಿ ರೂಫ್ಸಿಗೆ ಮಾತ್ರ ಹಾಕ್ತೀವಿ. ಹೌಸಸ್, ರೂಫ್ಸ್ ಬೋತ್ ಆರ್ ಸೇಮ್. ಆಯ್ತಾ, ಅಗೇನ್ ಇಟ್ಸ್ ಕಾಸ್ಟ್ಲಿ. ಸೊ ಉಳಿದ ಆಪ್ಷನ್ ನ್ಯೂಕ್ಲಿಯರ್ ಪ್ರೆಷರ್ ವೆಸಲ್ಸ್. ಯಾಕೆ ಅಂದರೆ, ಸೊ ದೋಸ್ ಆರ್ ದ ಸ್ಟ್ರಕ್ಚರ್ಸ್, ಹೈ ಮಾಡೆಲ್ಸ್ ಆಫ್ ಎಲಾಸ್ಟಿಸಿಟಿ ಇರುತ್ತೆ. ಸೊ ರಿಸಲ್ಟಿಂಗ್ ಇನ್ ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಇರುತ್ತಲ್ಲ, ಅದರಿಂದ ಹೋಲ್ಡ್ ಹಿಡಿದಿಟ್ಕೊಳತ್ತೆ, ಇಟ್ ವಿಲ್ ಹೋಲ್ಡ್ ದ ರಿಯಾಕ್ಷನ್. ಸೊ ದಟ್ ಈಸ್ ವಾಟ್ ನ್ಯೂಕ್ಲಿಯರ್ ಪ್ರೆಷರ್ ವೆಸಲ್ಸ್.
ಹೈ ಸ್ಟ್ರೆಂತ್ ಆಫ್ ಕಾಂಕ್ರೀಟ್ ಇನ್ ಪ್ರಿ ಸ್ಟ್ರೆಸ್ ಕಾಂಕ್ರೀಟ್ ಇಸ್ ಡ್ಯೂ ಟು ಓಕೆ ಲೋಡಿಂಗ್ ಅಂಡ್ ಅನ್ಲೋಡಿಂಗ್ ಕ್ರ್ಯಾಕಿಂಗ್ ಬೆಂಡಿಂಗ್ ಶಿಯರ್ ಅಂಡ್ ಬಾಂಡಿಂಗ್ ನೆಸೆಸಿಟಿ ಆಫ್ ಹೈ ಸ್ಟ್ರೆಂತ್ ಕಾಂಕ್ರೀಟ್ ಈಗ ಪಿ ಎಸ್ ಸಿಯಲ್ಲಿ ಏನ್ ಮಾಡ್ತೀವಿ ಗೊತ್ತಾ ಸಿ ಪಿ ಎಸ್ ಸಿ ಕರೆಕ್ಟ್ ಆಗಿ ಹೇಳ್ಬಿಡ್ತೀನಿ ನೋಡಿ ವೆನ್ ಐ ಆಮ್ ಸ್ಟಡಿಂಗ್ ಇಂಜಿನಿಯರಿಂಗ್ ಇಟ್ ಸೆಲ್ಫ್ ಐ ಯೂಸ್ ಟು ಗೋ ಫಾರ್ ಸೈಟ್ ಸೊ ಪಿ ಟಿ ಸ್ಲಾಬ್ಸ್ ಮಾಡ್ತಾ ಇದ್ರು ಓಕೆ ದೇರ್ ಯು ಹ್ಯಾವ್ ಟೂ ಆಪ್ಷನ್ ಒನ್ ವಿತ್ ಪ್ರೀ ಸ್ಟ್ರೆಸ್ಡ್ ಕಾಂಕ್ರೀಟ್ ಅನದರ್ ಒನ್ ಇಸ್ ಪೋಸ್ಟ್ ಟೆನ್ಷನ್ ಕಾಂಕ್ರೀಟ್ ಈ ಪ್ರೀ ಟೆನ್ಷನ್ ಕಾಂಕ್ರೀಟ್ ಅಂದ್ರೆ ಏನು ಅಂದ್ರೆ ಸೊ ಸ್ಲೀಪರ್ಸ್ ಅಲ್ಲಿ ಯೂಸ್ ಮಾಡ್ತಾರೆ ಫಸ್ಟ್ ಗೆ ಏನ್ ಮಾಡ್ತೀವಿ ಸೊ ದೇರ್ ಈಸ್ ಎಂಡ್ ಬ್ಲಾಕ್ ಒಂದ್ ಕಡೆ ಇದನ್ನ ಎಂಡ್ ಬ್ಲಾಕ್ ಮಾಡ್ಬಿಟ್ಟು ಈ ಟೆಂಡಾನ್ ನ ಫುಲ್ ಟೆನ್ಷನ್ ಫುಲ್ ಟೆನ್ಷನ್ ಆಯ್ತಾ ಫುಲ್ ಎಳೆದ್ಬಿಟ್ಟು ಇನ್ನೊಂದ್ ಕಡೆ ಟೈ ಮಾಡ್ತೀವಿ ಓಕೆ ವಿಲ್ ಟೈ ಸೊ ದ ಟೆಂಡನ್ ಇಸ್ ಫುಲ್ಲಿ ಟೆನ್ಷನ್ಡ್ ಪ್ರೀ ಟೆನ್ಷನ್ ಓಕೆ ದೆನ್ ವಾಟ್ ವಿ ವಿಲ್ ಡೂ ಸೊ ವಿ ವಿಲ್ ಮೇಕ್ ವಿಲ್ ಪೋರ್ ದ ಕಾಂಕ್ರೀಟ್ ವಿಲ್ ಪೋರ್ ದ ಕಾಂಕ್ರೀಟ್ ಸೊ ಕಾಂಕ್ರೀಟ್ ಪೋರ್ ಮಾಡ್ಬಿಟ್ಟು ಏನ್ ಮಾಡ್ತೀವಿ ಹಂಗೆ ಸೀರೀಸ್ ಆಫ್ ಕಾಂಕ್ರೀಟ್ ಸ್ಲೀಪರ್ಸ್ ಅಂತ ಇಟ್ಕೊಳ್ಳಿ ಇದು ಕಾಂಕ್ರೀಟ್ ಪೋರ್ ಮಾಡ್ಬಿಟ್ಟು ನೆಕ್ಸ್ಟ್ ಏನ್ ಮಾಡ್ಬಿಡ್ತೀವಿ ಸೊ ವಿ ವಿಲ್ ಕಟ್ ವಿಲ್ ಕಟ್ ಹಿಯರ್ ಆಲ್ಸೋ ವಿಲ್ ಕಟ್ ವಿಲ್ ಕಟ್ ಸೊ ದಿಸ್ ಮೆಂಬರ್ ಕ್ಯಾನ್ ಬಿ ಯೂಸ್ಡ್ ಫಾರ್ ದ ನೆಕ್ಸ್ಟ್ ಪ್ರೋಸೆಸ್ ದಿಸ್ ಇಸ್ ವಾಟ್ ಇಟ್ ಇಸ್ ಕಾಲ್ಡ್ ಅಸ್ ಪ್ರೀ ಸ್ಟ್ರೆಸ್ ಕಾಂಕ್ರೀಟ್ ಓಕೆ ಕ್ಲಿಯರ್ ಸ್ಲೀಪರ್ಸ್ ಯೂಶುವಲ್ ಆಗಿ ಸ್ಲೀಪರ್ಸ್ ಸ್ಲೀಪರ್ಸ್ ಅಲ್ಲಿ ವಿಲ್ಟು ಇದು ಅರ್ಥ ಆಯ್ತಾ ಪ್ರೀ ಸ್ಟ್ರೆಸ್ಡ್ ಹಂಗೆ ನೀವು ಕಾಲಮ್ಸು ಬೀಮ್ಸು ಏನ್ ಬೇಕಾದ್ರೂ ಮಾಡ್ಬೋದು ಓಕೆ ಏನಾಗ್ತದೆ ಮೇಡಮ್ ಪ್ರೀ ಸ್ಟ್ರೆಸ್ ಕಾಂಕ್ರೀಟ್ ನೆಕ್ಸ್ಟ್ ಪೋಸ್ಟ್ ಟೆನ್ಷನ್ ಅಂದ್ರೆ ಸೊ ದೇರ್ ಈಸ್ ಸ್ಲ್ಯಾಬ್ ಸ್ಲ್ಯಾಬ್ ಓಕೆ ಮಧ್ಯ ಇದಕ್ಕೆ ಕಾಂಡ್ಯೂಕ್ಟ್ಸ್ ಅಂತ ಬಿಡ್ಕೊಂತಾರೆ ಕಾಂಡ್ಯೂಕ್ಟ್ಸ್ ಪೈಪ್ ತರ ಇರುತ್ತೆ ಅಲ್ಯೂಮಿನಿಯಂ ಪೈಪ್ ತರ ಇರುತ್ತೆ ಕಾಂಡ್ಯೂಕ್ಟ್ಸ್ ಅಂತ ಬಿಡ್ತಾರೆ ಆಯ್ತಾ ಮಧ್ಯದಲ್ಲಿ ಇಲ್ಲಿ ಆಯ್ತಾ ಸೊ ಪೈಪ್ಸ್ ಈ ತರ ಎರೆಕ್ಟ್ ಮಾಡಿರ್ತಾರೆ ಪೈಪ್ಸ್ ಬಿಟ್ಟಿರ್ತಾರೆ ಈ ಕಾಂಡ್ಯೂಕ್ಟ್ಸ್ ಇಂದ ಇದು ಎಂಡ್ ಆಂಕರೇಜ್ ಓಕೆ ದಿಸ್ ಇಸ್ ಎಂಡ್ ಆಂಕರೇಜ್ ಹಿಂಗೆಲ್ಲ ಬರುತ್ತೆ ಟೆಂಡನ್ಸ್ ಇಲ್ಲಿ ಒಳಗೆ ವೈರ್ಸ್ ಇರುತ್ತೆ ಟೆಂಡಾನ್ಸ್ ಟೆಂಡಾನ್ಸ್ ಇರುತ್ತೆ ಕ್ಲಿಯರ್ ಟೆಂಡಾನ್ಸ್ ಬಂದ್ಬಿಟ್ಟು ಈ ಕಡೆ ಫೇಸಿಂಗ್ಗೆ ಫ್ರೀ ಆಗಿ ಬಿಟ್ಟಿರ್ತಾರೆ ಓಕೆ ಬಿಟ್ಟಾಗ ಏನ್ ಮಾಡ್ತಾರೆ ನೆಕ್ಸ್ಟ್ ಇದಕ್ಕೆ ಮಿನಿಮಮ್ ರಿಇನ್ಫೋರ್ಸ್ಮೆಂಟ್ ಇರುತ್ತೆ ಮಿನಿಮಮ್ ರಿಇನ್ಫೋರ್ಸ್ಮೆಂಟ್ ಕ್ಲಿಯರ್ ಆಮೇಲೆ ಏನ್ ಮಾಡ್ತಾರೆ ಸೊ ದೇ ವಿಲ್ ಫೋರ್ ದ ಕಾಂಕ್ರೀಟ್ ದೇ ವಿಲ್ ಫೋರ್ ದ ಕಾಂಕ್ರೀಟ್ ಓಕೆ ಕ್ಯಾಸ್ಟ್ ಮಾಡ್ತಾರೆ ದೇ ವಿಲ್ ಕ್ಯಾಸ್ಟ್ ಕ್ಯಾಸ್ಟ್ ಮಾಡಾದ್ಮೇಲೆ ಏನ್ ಮಾಡ್ತಾರೆ ಆಫ್ಟರ್ ಸರ್ಟನ್ ಡೇಸ್ ಅದಕ್ಕೆ ಹೈ ಸ್ಟ್ರೆಂತ್ ಕಾಂಕ್ರೀಟ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಆಫ್ಟರ್ ಸರ್ಟನ್ ಡೇಸ್ 24 ಅವರ್ಸ್ ಮೇಲೆ ಅಥವಾ 48 ಅಥವಾ 72 ಅವರ್ಸ್ ಆದ್ಮೇಲೆ ಏನ್ ಮಾಡ್ತಾರೆ ಈ ವಯಸ್ ಒಂದ್ ಕಡೆ ಎಂಡ್ ಆಂಕರ್ ಆಗಿರುತ್ತಲ್ಲ ದಿಸ್ ದೇ ವಿಲ್ ಪುಲ್ ಹೈಡ್ರೋಲಿಕ್ ಪುಲ್ ಅವಾಗ ನಿಮ್ ಸ್ಲ್ಯಾಬ್ ಹಿಂಗಿರುತ್ತೆ ಆಯ್ತಾ ಹಿಂಗಾಗ್ಬಿಡುತ್ತೆ ಕ್ಲಿಯರ್ ಇದು ಹಿಂಗಿರುತ್ತೆ ಸೊ ದೆನ್ ಇಟ್ ವಿಲ್ ಬಿ ಸ್ಟ್ರೈಟ್ ಕ್ಲಿಯರ್ ಸೊ ಲೆವೆಲ್ಸ್ ಎತ್ತೀವಿ ಅವಾಗ ಲೆವೆಲ್ಸ್ ಎತ್ಬಿಟ್ಟು ಎಷ್ಟು ಹಿಂಗಿರುತ್ತಲ್ಲ ನಾರ್ಮಲ್ ಆಗಿರುತ್ತಲ್ಲ ಸ್ಟ್ರೈಟ್ ಆಗತ್ತೆ ಸ್ವಲ್ಪ ಇದಕ್ಕೆ ಯು ಶುಡ್ ನಾಟ್ ಗೆಟ್ ಕ್ರ್ಯಾಕ್ಸ್ ಅಂತ ಹೇಳ್ತಿರೋದು ಅವನು ಅರ್ಥ ಆಗ್ತಿದ್ಯಾ ಸೊ ಹಿಂಗಿರೋದನ್ನ ಸ್ಟ್ರೈಟ್ ಆಗತ್ತೆ ಸ್ವಲ್ಪ ಸ್ಟ್ರೈನ್ ಇದ್ದೆ ಬಂದೇ ಬರುತ್ತೆ ಶುಡ್ ನಾಟ್ ಡೆವಲಪ್ ಕ್ರ್ಯಾಕ್ಸ್ ಕ್ರ್ಯಾಕ್ಸ್ ಡೆವಲಪ್ ಅಂದ್ರೆ ಸ್ಟ್ರೆಂತ್ ಆಯ್ತು ಆಮೇಲೆ ಸೊ ಮತ್ತೆ ಡಿ ಪಿ ಸಿ ಎಲ್ಲ ಆಗ್ಬೇಕು ಆಮೇಲೆ ಏನ್ ಮಾಡ್ತೀವಿ ಎಳೆದ್ಬಿಟ್ಟು ಹೈಡ್ರೋಲಿಕ್ ಜಾಕ್ ಅಲ್ಲಿ ಸೊ ವಿ ವಿಲ್ ಆಂಕರ್ ಹಿಡಿದಿಟ್ಕೊಂಡ್ಬಿಡ್ತೀವಿ ಸೊ ಎಲ್ಲ ಕಾಂಕ್ರೀಟ್ ಆಗುತ್ತೆ ಎಲ್ಲ ಆಗುತ್ತೆ ಇದರಲ್ಲಿ ಗ್ಯಾಪ್ಸ್ ಇರುತ್ತೆ ಓಕೆ ಯು ವಿಲ್ ಫೈಂಡ್ ಈ ಕಾಂಡ್ಯೂಕ್ಟ್ಸ್ ಅಲ್ಲಿ ಈ ತರ ಇದು ಕಾಂಡ್ಯೂಕ್ಟ್ಸ್ ಅಂದ್ರೆ ಕಲರ್ ಯಾವುದು ಕಲರ್ ಯಾವುದು ಇದ ಇದ
ಕಲರ್ ಆಫ್ ದ ಸೆಲ್ ಕಲರ್ ಆಫ್ ದ ಸೆಲ್. ಓ ಎಲ್ಲಿದೆ ಕಲರ್? ರೆಕಾರ್ಡಿಂಗ್ ಬೇಕು. ಓಕೆ ನಾವು ಓಕೆ ಇಲ್ಲಿ ಟೆಂಡನ್ಸ್ ಹಾಕಿರ್ತಿರಲ್ಲ, ಈ ಗ್ಯಾಪ್ ಇರುತ್ತಲ್ಲ ಇಲ್ಲೆಲ್ಲ, ಎಷ್ಟೊಟ್ ಗ್ಯಾಪ್ ಮಧ್ಯ ಎಲ್ಲ ಇಲ್ಲಿ ಕೊಟ್ಟಿದ್ರಲ್ಲ ಪೈಪ್ ಟೆಂಡನ್ಸ್, ಇದರಲ್ಲಿ ವಿ ವಿಲ್ ಇಂಜೆಕ್ಟ್ ಮೋಟರ್ ಅಲಾಂಗ್ ವಿತ್ ಕೆಮಿಕಲ್ಸ್. ಯಾವುದು? ಅಡ್ಮಿಕ್ಸ್ಚರ್ ಸೂಪರ್ ಪ್ಲಾಸ್ಟಿಕ್ ಅದನ್ನ ಯು ವಿಲ್ ಇಂಜೆಕ್ಟ್. ಸೊ ದಟ್ ಪ್ರೋಸೆಸ್ ಇಸ್ ಕಾಲ್ಡ್ ಅಸ್ ಗ್ರೌಟಿಂಗ್. ಆಯ್ತಾ, ಇದೆಲ್ಲ ಫಿಲ್ ಆಗತ್ತೆ, ಅವಾಗ ಸಾಲಿಡ್ ಆಗತ್ತೆ, ಅವಾಗ ಪೋಸ್ಟ್ ಟೆನ್ಷನ್ ಸ್ಲ್ಯಾಬ್ ವೆರಿ ಸ್ಟ್ರೆಂತ್ ಬರುತ್ತೆ, ವಿಲ್ ಗೆಟ್ ಟೂ ಮಚ್ ಆಫ್ ಸ್ಟ್ರೆಂತ್, ಮೋರ್ ದೆನ್ ದಟ್ ಆಫ್ ಕನ್ವೆನ್ಷನಲ್ ಕಾಂಕ್ರೀಟ್. ದಿಸ್ ಇಸ್ ವಾಟ್ ಪಿ ಎಸ್ ಸಿ. ಈಗ ಕಾನ್ಸೆಪ್ಟ್ ಬರ್ತಾಯ್ತಾ? ಇನ್ನ ಇದು ನಿಮ್ಗೆ ಅರ್ಥ ಮಾಡ್ಕೊಳಕ್ಕೆ. ಓಕೆ ಈಗ ಹೇಳಿ ಆನ್ಸರ್. ದ ನೆಸೆಸರಿ ಆಫ್ ದ ಹೈ ಸ್ಟ್ರೆಂತ್ ಕಾಂಕ್ರೀಟ್ ಇನ್ ಪ್ರಿ ಸ್ಟ್ರೆಸ್ ಕಾಂಕ್ರೀಟ್ ಡ್ಯೂ ಟು ಲೋಡಿಂಗ್ ಅಂಡ್ ಅನ್ ಲೋಡಿಂಗ್, ಕ್ರ್ಯಾಕ್ಸ್, ಬೆಂಡಿಂಗ್, ಶಿಯರ್ ಅಂಡ್ ಬಾಂಡಿಂಗ್. ಶಿಯರ್ ಅಂಡ್ ಬಾಂಡಿಂಗ್ ಆಯ್ತಾ, ಬಾಂಡಿಂಗ್ ಆಗಬೇಕು. ಆಯ್ತಾ, ಇದ್ರ ಜೊತೆಗೆ ಆ ಕಾಂಡ್ಯೂಟ್ಸ್ ಜೊತೆಗೆ ಮತ್ತೆ ಸ್ಟೀಲ್ ಜೊತೆಗೆ. ಓಕೆ, ಇನ್ ದ ಕೇಸ್ ಆಫ್ ಕಂಟಿನ್ಯೂಸ್ ಪ್ರಿ ಸ್ಟ್ರೆಸ್ ಕಾಂಕ್ರೀಟ್ ಮೆಂಬರ್ ಟು ಗೇನ್ ಕಂಟಿನ್ಯೂಟಿ, ಸ್ಲೈಸಿಂಗ್ ಇಸ್ ಡನ್ ಬೈ ಡ್ಯಾಶ್ ಟೆಂಡಾನ್ಸ್ ಕಾಂಕ್ರೀಟ್ ಸ್ಟೀಲ್ ರಿಇನ್ಫೋರ್ಸ್ಮೆಂಟ್. ಸ್ಲೈಸಿಂಗ್, ಈಗ ಪಿ ಟಿ ಸ್ಲ್ಯಾಬ್ ನಾನು ಹಿಂಗೆ ಹೋದೆ, ವೆರಿ ಗುಡ್, ಪಿ ಟಿ ಸ್ಲ್ಯಾಬ್ ಇಲ್ಲಿ ಹಾಕಿದ್ದೀನಿ, ನನಗೆ ಇನ್ನೊಂದು ಸ್ಟೇರ್ ಕೇಸ್ ಬೇಕು, ನನ್ನ ನೆಕ್ಸ್ಟ್ ಫ್ಲೋರಿಗೆ ಹಿಂಗೆ ಒಳಗಿನ ಸ್ಟೇರ್ ಕೇಸ್ ತೊಗೊಬೇಕು. ಸೊ ಐ ಕ್ಯಾನ್ ಗೆಟ್ ಕಟ್ ಈಸಿಲಿ ದಿಸ್ ರೂಫ್, ಐ ಕ್ಯಾನ್ ಕಟ್ ಈಸಿಲಿ ಬಿಕಾಸ್ ಟೆಂಡಾನ್ಸ್ ಇರುತ್ತಲ್ಲ, ಎಲ್ಲಿ ಬೇಕಾದ್ರೆ ಆಂಕರ್ ಮಾಡ್ಬೋದು. ಸೊ ಐ ಕ್ಯಾನ್ ಫಿಕ್ಸ್ ರೂಫಿಗೆ, ಏನು ಪ್ರಾಬ್ಲಮ್ ಆಗಲ್ಲ. ಆದರೆ ನೀವು ನಾರ್ಮಲ್ ಆರ್ ಸಿ ಸಿ ಸ್ಟ್ರಕ್ಚರಲ್ ಮಾಡೋಕ್ಕಾಗಲ್ಲ. ಸೊ ಟೆಂಡಾನ್ಸ್ ಇಸ್ ಒನ್ ಅಡ್ವಾಂಟೇಜ್. ಹಾಂ, ಮೆಟ್ರೋ ಪಿಲ್ಲರ್ ಎಲ್ಲ ಯೂಶ್ವಲಿಗೆ ಟೆಂಡಾನ್ಸ್ ಯೂಸ್ ಮಾಡೋದು. ಪ್ರಿವೆನ್ಷನ್ ಆಫ್ ಬಾಂಡಿಂಗ್ ಬಿಟ್ವೀನ್ ಸ್ಟೀಲ್ ಅಂಡ್ ಕಾಂಕ್ರೀಟ್ ಇಸ್ ನೋನ್ ಆಸ್, ಈಸಿ ಪಟ್ ಅಂತ ಹೇಳ್ಬಿಡ್ತೀರಾ, ಪ್ರಿವೆನ್ಷನ್ ಆಫ್ ಬಾಂಡಿಂಗ್ ಬಿಟ್ವೀನ್ ಸ್ಟೀಲ್ ಅಂಡ್ ಕಾಂಕ್ರೀಟ್ ಇಸ್ ನೋನ್ ಆಸ್ ಪ್ರೂಫ್ ಸ್ಟ್ರೆಸ್ ಬಾಂಡ್ ಪ್ರೀ ಸ್ಟ್ರೆಸ್ ಕಾಂಕ್ರೀಟ್, ಆಕ್ಸಲ್ ಪ್ರೀ ಸ್ಟ್ರೆಸ್ ಕಾಂಕ್ರೀಟ್, ಡೀಪ್ ಬಾಂಡಿಂಗ್. ಡೀಪ್ ಬಾಂಡಿಂಗ್ ಈಸಿ ಇದೆ. ಪ್ರೀ ಸ್ಟ್ರೆಸ್ಡ್ ಕಾಂಕ್ರೀಟ್ ಟ್ಯಾಂಕ್ಸ್ ಕ್ಯಾನ್ ಬಿ ಯೂಸ್ಡ್ ವೈಡ್ಲಿ ಫಾರ್ ಸ್ಟೋರಿಂಗ್ ಆಫ್ ಡ್ಯಾಶ್ ಫ್ಲೂಯಿಡ್ ಗ್ಯಾಸ್ ಏರ್ ವಾಟರ್. ಯಾವುದು ಇದು? ಕಾಂಕ್ರೀಟ್ ಟ್ಯಾಂಕ್ಸ್ ಇರ್ತಲ್ಲಪ್ಪ, ಪ್ರಿಸರ್ಸ್ ಕಾಂಕ್ರೀಟ್ ಟ್ಯಾಂಕ್ಸ್, ಸ್ಟೋರ್ ಮಾಡೋದು ಏನಕ್ಕೆ ಯೂಸ್ ಮಾಡ್ತಾರೆ? ಸೊ ಫ್ಲೂಯಿಡ್, ಗ್ಯಾಸ್, ವಾಟರ್, ಏರ್. ಯಾವುದು? ಫ್ಲೂಯಿಡ್ಸ್, ಫ್ಲೂಯಿಡ್ಸ್ ಆಯ್ತಾ, ಫ್ಲೂಯಿಡ್ಸ್. ಸೊ ದ ಓವರ್ ಆಲ್ ಎಕನಾಮಿ ಇನ್ ಯೂಸಿಂಗ್ ಪ್ರಿಸ್ಟ್ರೆಸ್ ಕಾಂಕ್ರೀಟ್ ರಿಡ್ಯೂಸಸ್. ಆಯ್ತಾ, ಬಾರ್ಸ್, ಆಂಕರಸ್, ಟೆಂಡನ್ಸ್, ಡಿಸೈನ್ ಲೋಡ್ಸ್ ಅಂಡ್ ಕಾಸ್ಟ್. ಡಿಸೈನ್ ಲೋಡ್ ಅಂಡ್ ಕಾಸ್ಟ್ ಎಕನಾಮಿ ಆಗ್ಬೇಕಂದ್ರೆ ಪ್ರಿಸ್ಟ್ರೆಸ್ ಕಾಂಕ್ರೀಟ್ ಫಸ್ಟ್ನೇದು ಬಾರ್ಸ್ ಯೂಸ್ ಮಾಡಿದ್ರೆ ಎಕನಾಮಿ ಆಗುತ್ತೋ, ಜಾಸ್ತಿ ಎನ್ ನಂಬರ್ ಆಫ್ ಆಂಕರ್ಸ್ ಯೂಸ್ ಮಾಡಿದ್ರೆ ಹೆಲ್ಪ್ಫುಲ್ ಆಗುತ್ತೋ, ಅಥವಾ ಟೆಂಡನ್ಸ್ ಯೂಸ್ ಮಾಡಿದ್ರೆ ಹೆಲ್ಪ್ಫುಲ್ ಆಗುತ್ತೋ, ಅಥವಾ ಡಿಸೈನ್ ಲೋಡ್ಸ್ ಅಂಡ್ ಕಾಸ್ಟ್ ಯೂಸ್ ಮಾಡಿದ್ರೆ ಒಳ್ಳೆಯದು. ಹಾಂ, ವೆರಿ. ಹಾಂ, ಬಾರ್ಸ ನೋ, ಟೆಂಡನ್ಸ್, ಟೆಂಡನ್ಸ್ ಕಾಸ್ಟ್ಲಿ. ಡಿಸೈನ್ ಲೋಡ್, ಡಿಸೈನ್ ಲೋಡ್ ಮಾಡಿದ್ರೆ ನಿಮಗೆ ಎಕನಾಮಿಕಲ್ ಅದು. ಓಕೆ ಓಕೆ ದೀಸ್ ಥಿಂಗ್ಸ್. ಓಕೆ ಲಾಸ್ಟ್ ಕ್ವೆಶನ್ ನೀವು ಹೇಳಬೇಕು. ವಿಚ್ ಆಫ್ ದ ಫಾಲೋಯಿಂಗ್ ಇನ್ಫ್ಲೂಯೆನ್ಸ್ ದ ಡಿಫ್ಲೆಕ್ಷನ್ ಆಫ್ ಪ್ರೀ ಸ್ಟ್ರೆಸ್ಡ್ ಕಾಂಕ್ರೀಟ್ ಮೆಂಬರ್
ಫಸ್ಟ್ ಒನ್ ವಾಲ್ ಪ್ರೊಫೈಲ್, ಟೈಪ್ಸ್ ಆಫ್ ಅಗ್ರಿಗೇಟ್, ಟೈಪ್ ಆಫ್ ಸಿಮೆಂಟ್, ಕೇಬಲ್ ಪ್ರೊಫೈಲ್. ವೆರಿ ಗುಡ್, ಕೇಬಲ್ ಪ್ರೊಫೈಲ್. ನೆಕ್ಸ್ಟ್ ಜಿಯೋಟೆಕ್. ಓ, ಸರ್ವೆ ಬೇರೆ ಇದೆಯಲ್ಲ, ಸರ್ವೆ ಫಸ್ಟ್ ಸರ್ವೆ ಮಾಡಿ ಜಿಯೋಟೆಕ್ ಮಾಡಿ. ಜಿಯೋಟೆಕ್ ಒಂದೆರಡು ಕ್ವಶನ್ ನೋಡಿ. A factor which is the important of magnitude of specific surface of soil particles dash. ನೀವು ಕೇಳಿದ್ರೆ ಭಯ ಆಗತ್ತಲ್ಲ ನಿಮಗೆ, ಸಾಯಿಲ್ ಬಂದ ತಕ್ಷಣ ಗೊತ್ತಾಗಲ್ಲ ಕ್ವಶನ್. ಎ ಫ್ಯಾಕ್ಟರ್ ದ ಇಂಪಾರ್ಟೆಂಟ್ ಆಫ್ ದ ಮ್ಯಾಗ್ನಿಟ್ಯೂಡ್ ಆಫ್ ಸ್ಪೆಸಿಫಿಕ್ ಸರ್ಫೇಸ್ ಆಫ್ ದ ಸಾಯಿಲ್ ಪಾರ್ಟಿಕಲ್ಸ್ ಇಸ್ ನೋನ್ ಆಸ್ ಗ್ರೇನ್ ಶೇಪು, ಗ್ರೇನ್ ಸೈಜು, ಬೋತ್ ಸೈಜ್ ಅಂಡ್ ಶೇಪು, ಗ್ರೇನ್ ಮಾಲಿಕ್ಯುಲರ್ ಸ್ಟ್ರಕ್ಚರ್. ಹಾ, ಬೋತ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಸ್ಪೆಸಿಫಿಕ್ ಸರ್ಫೇಸ್ ಆಫ್ ದ ಸಾಯಿಲ್ ಪಾರ್ಟಿಕಲ್. ಏನ್ ಮ್ಯಾಗ್ನಿಟ್ಯೂಡ್ ಇರುತ್ತೆ ಒಂದು ಸ್ಪೆಸಿಫಿಕ್ ಸಾಯಿಲ್ ಪಾರ್ಟಿಕಲ್ಸ್, ಏನು ಮ್ಯಾಗ್ನಿಟ್ಯೂಡ್ ಇರುತ್ತೆ? ಫಸ್ಟ್ ಒಂದು ಗ್ರೇನ್ ಸೈಜ್, ಸಾರಿ ಶೇಪ್, ನೆಕ್ಸ್ಟ್ ಸೈಜ್, ನೆಕ್ಸ್ಟ್ ಬೋತ್ ಸೈಜ್ ಅಂಡ್ ಶೇಪ್, ಗ್ರೇನ್ ಮಾಲಿಕ್ಯುಲರ್ ಅಂಡ್ ಸ್ಟ್ರಕ್ಚರ್. ಸೈಜ್ ಅಂಡ್ ಶೇಪ್ ಮತ್ತೆ ಮ್ಯಾಗ್ನಿಟ್ಯೂಡ್ ಅಂತ ಬಂದಿದೆ, ಸೈಜ್ ವೇರಿ ಆದ್ರೂ ಪ್ರಾಬ್ಲಮ್ ಇಲ್ಲ. ಮ್ಯಾಗ್ನಿಟ್ಯೂಡ್ ಗ್ರೇನ್ ಶೇಪ್, ಶೇಪ್ ಜಾಸ್ತಿ ಅನ್ಇವನ್ ಇತ್ತು ಅಂದ್ರೆ, ಹಿಂಗಿತ್ತು ಅಂದ್ರೆ ಸರ್ಫೇಸ್ ಏರಿಯಾ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಕ್ಲಿಯರ್? ದಟ್ ಇಸ್ ವಾಟ್ ಗ್ರೇನ್ ಶೇಪ್. ಸ್ಪೆಸಿಫಿಕ್ ಸರ್ಫೇಸ್ ಆಫ್ ದ ಸಾಯಿಲ್ ಈಸ್ ರಿಲೇಟೆಡ್ ವಿತ್ ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ದ ಸಾಯಿಲ್, ಫಿಸಿಕಲ್ ಪ್ರಾಪರ್ಟಿ, ಜನರಲ್ ಪ್ರಾಪರ್ಟಿ, ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್, ಆಲ್ ಆಫ್ ದಿ ಮೆನ್ಷನ್ಡ್. ವೆರಿ ಗುಡ್, ಫಿಸಿಕಲ್ ಪ್ರಾಪರ್ಟೀಸ್. ಕೆಮಿಕಲ್ ಆಕ್ಟಿವಿಟಿ ಆಫ್ ದ ಕ್ಲೇ ಮಿನರಲ್ ಡಿಪೆಂಡ್ಸ್ ಅಪಾನ್ ಎಲೆಕ್ಟ್ರಿಕ್ ಚಾರ್ಜ್, ಸರ್ಫೇಸ್ ಏರಿಯಾ, ಸೊ ಕಾಂಪ್ಯಾಕ್ಟ್ನೆಸ್, ಯೂನಿಟ್ ಮಾಸ್. ಆಪ್ಷನ್ ಎಲೆಕ್ಟ್ರಿಕ್ ಚಾರ್ಜ್. ಕೆಮಿಕಲ್ ಆಕ್ಟಿವಿಟೀಸ್ ಆಫ್ ದ ಕ್ಲೇ ಮಿನರಲ್ ಡಿಪೆಂಡ್ಸ್ ಆನ್ ಎಲೆಕ್ಟ್ರಿಕ್ ಚಾರ್ಜ್, ಸರ್ಫೇಸ್ ಏರಿಯಾ, ಕಾಂಪ್ಯಾಕ್ಟ್ನೆಸ್, ಯೂನಿಟ್ ಮಾಸ್. ಕಾಂಪ್ಯಾಕ್ಟ್ನೆಸ್, ಎಲೆಕ್ಟ್ರಿಕ್ ಚಾರ್ಜ್, ಸರ್ಫೇಸ್ ಏರಿಯಾ. ಓಕೆ, ದ ಕಾಂಪ್ಯಾಕ್ಷನ್ ಪ್ರೋಸೆಸ್ ಕ್ಯಾನ್ ಬಿ ಅಕಂಪ್ಲಿಶ್ಡ್ ಬೈ ಡ್ಯಾಶ್ ಪ್ರೋಸೆಸ್, ರೋಲಿಂಗ್, ಟ್ಯಾಂಪಿಂಗ್, ವೈಬ್ರೇಟಿಂಗ್, ಆಲ್ ಆಫ್ ದಿ ಮೆನ್ಷನ್ಡ್. ವೆರಿ ಗುಡ್, ದ ಕಾಂಪ್ಯಾಕ್ಷನ್ ಎನರ್ಜಿ ಯೂಸ್ಡ್ ಫಾರ್ ಸ್ಟ್ಯಾಂಡರ್ಡ್ ಪ್ರೋಕ್ಟರ್ ಟೆಸ್ಟ್ ಈಸ್ 595. ಇದ್ರಲ್ಲಿ ಮಾರ್ಕ್ಸ್ ತೆಗೆದ್ಬಿಡೋದು ಸಾಯಿಲ್ ಅಲ್ಲಿ. ಸ್ಟೀಲ್ ಅಲ್ಲೇ ಸ್ವಲ್ಪ ನೋಡ್ಬೇಕು, ಸ್ಟೀಲ್ನೇ ಜಾಸ್ತಿ. ಆಯ್ತಾ, ಸ್ಟೀಲ್ ಒಂದು ಪಕ್ಕ ಆಗ್ಬಿಟ್ರೆ ಆಗತ್ತೆ. 595 ಸೆಕೆಂಡ್ ಆಪ್ಷನ್, 300, 300 ಥರ್ಡ್, 60, 65 ಫೋರ್ತ್, 1000. ಇಸ್ ಆಲ್ ಪರ್ ಮೀಟರ್ ಕ್ಯೂಬ್. 6065 ಆ ಶೋರ? ಹಾಂ, 595. ಆಯ್ತಾ, ಸ್ಟ್ಯಾಂಡರ್ಡ್ ಪ್ರಾಕ್ಟರ್ಗೆ.
So a line showing water content, dry density relation to the compactor of soil. A line showing water content, dry density, relation of the soil compacted. Okay. Is zero air void lines, air void lines, density line, all of them mentioned. Huh? Very good. Air void lines. Which of the following equipment is not used in the standard proctor tester? Cylindrical metal mold, rammer, circular face plate, collar. Option A, cylindrical metal mold. ಅದೇ ಮೇನ್ ಅದೇ ತಗೊಂಡ್ಬಿಟ್ರೆ ಅರ್ಥ ಆಯ್ತೇನಮ್ಮ. ಮೋಲ್ಡ್ ಇರುತ್ತಲ್ಲ, ಕೆಲವೊಂದು ಪ್ಲೇಟು ಫಿಕ್ಸ್ ಮಾಡ್ತಿರಲ್ಲ, ಅದು ಮೋಲ್ಡ್ ಇದೆ. ನೆಕ್ಸ್ಟ್ ಅಂದ್ರೆ ಕಾಲರ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಏನ್ ಮಾಡ್ತೀವಿ? ಕಾಲರ್ ಮೇಲ್ಗಡೆ ಕಾಲರ್ ಯೂಸ್ ಮಾಡ್ತೀವಿ, ರ್ಯಾಮರ್ ಯೂಸ್ ಮಾಡ್ತೀವಿ, ಉಳಿದಿದೆ ಅದು ಸರ್ಕ್ಯುಲರ್ ಫೇಸ್ ಪ್ಲೇಟ್. ಇದನ್ನ ನಾವು ಸಿವಿಯರ್ ಯೂಸ್ ಮಾಡ್ತೀವಿ. ಆಯ್ತಾ? ಇನಿಷಿಯಲ್ ಪರ್ಸೆಂಟೇಜ್ ಆಫ್ ವಾಟರ್ ಕಂಟೆಂಟ್ ಟೇಕನ್ ಫಾರ್ ದ ಕೋರ್ಸ್. ಆಯ್ತಾ? ಇದು ನಿಮ್ಮ ಇನ್ಸ್ಟ್ರಕ್ಟರ್ ಹೇಳಿರ್ತಾರೆ ತಗೊಳ್ರಿ ಅಂತ. ಕೋರ್ಸ್ ಗ್ರೇನ್ ಸಾಯಿಲಿಗೆ ಇನಿಷಿಯಲ್ ಪರ್ಸೆಂಟೇಜ್ ಎಷ್ಟು ತಗೊಂತೀರಾ? 50-25-10-4. ಟ್ವೆಂಟಿ ಫೈವ್ ಕೋರ್ಸಿಗೆ 4% ತಗೊಂತೀವಿ, ಫೈನಿಗೆ 8% ತಗೊಂತೀವಿ. 8ಗೆ ಜಾಸ್ತಿ ತಗೊಂತೀವಿ, ಸಾರಿ, ಫೈನ್ಸಿಗೆ ಜಾಸ್ತಿ ತಗೊಂತೀವಿ 8%, ಕೋರ್ಸಿಗೆ 4% ತಗೊಂತೀವಿ. ಆಯ್ತಾ? ದ ಮಾಡಿಫೈಡ್ ಸೊ ಕಾಂಪ್ಯಾಕ್ಷನ್ ಟೆಸ್ಟ್ ಈಸ್ ಆಲ್ಸೋ ನೋನ್ ಆಸ್ ಸ್ಟ್ಯಾಂಡರ್ಡ್ ಆಸ್ಟ್ರೋ ಡಿಲ್ಯಾಟ್ರಲ್ ಟೆಸ್ಟ್ ಕಾಂಪ್ಯಾಕ್ಷನ್ ಟೆಸ್ಟ್. ಅಲ್ಲಮ್ಮ, ಮಾಡಿಫೈಡ್ ಕಾಂಪ್ಯಾಕ್ಟರ್ ಟೆಸ್ಟಿಗೆ ಎರಡಿದೆ, ಸ್ಟ್ಯಾಂಡರ್ಡ್ ಪ್ರಾಕ್ಟರ್, ಮಾಡಿಫೈಡ್ ಪ್ರಾಕ್ಟರ್. ಇದಕ್ಕೆ ಮಾಡಿಫೈಡ್ ಪ್ರಾಕ್ಟರ್ ಟೆಸ್ಟ್ಗೆ ಇನ್ನೊಂದು ಹೆಸರು ಏನು ಅಂತ ಕೇಳ್ತಾ ಇದ್ದಾನೆ. ಆಪ್ಷನ್ ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಪ್ರಾಕ್ಟರ್ ಟೆಸ್ಟಾ? ಅಲ್ಲ, ಯಾಕಂದ್ರೆ ಇದ್ರದ್ದು ಈಕ್ವಲ್ ಇನ್ನೊ ಅದೇ ಇರೋದು. ನೆಕ್ಸ್ಟ್ ಬಂದ್ಬಿಟ್ಟು ಆಸ್ಟ್ರೋ ಟೆಸ್ಟ್, ಡೈಲ್ಯಾಟ್ರಲ್ ಟೆಸ್ಟ್, ಕಾಂಪ್ಯಾಕ್ಷನ್ ಟೆಸ್ಟ್. ಇಟ್ ಸೀಮ್ಸ್ ಟು ಬಿ ಯೂನಿಕ್, ಅದಕ್ಕೆ ಹೇಳ್ಬಿಡ್ತೀರಾ ಆಸ್ಟ್ರೋ, ಆಸ್ಟ್ರೋ ಟೆಸ್ಟ್ ಅಂತ ಕರೀತಾರೆ. ಓಕೆ, ಲಾಸ್ಟ್ ಇದನ್ನ ಹೇಳೇ ಹೇಳ್ತೀರಾ ಆರಾಮಾಗೆ. ಸ್ಟ್ಯಾಂಡರ್ಡ್ ಪ್ರಾಕ್ಟರ್ ಅಲ್ಲಿ ಕಾಂಪ್ಯಾಕ್ಷನ್ ಲೇಯರ್ಸ್ ಎಷ್ಟಿರ್ಬೇಕು ಎಷ್ಟಿರ್ಬೇಕು? ಮಾಡಿಫೈ ಅಲ್ಲಿ ವೆರಿ ಗುಡ್. ಲಾಸ್ಟ್ ಬಿಟ್ ಆಫ್ ದಿಸ್ ಕ್ಲಾಸ್ ಸರ್ವೆಯಿಂಗ್. ಸರ್ವೆಯಿಂಗ್ ಇಂಟ್ರೆಸ್ಟಿಂಗ್ ಇರುತ್ತೆ, ಸರ್ವೆ ಇದಿರುತ್ತೆ. ಸರ್ವೆ ಆರಾಮಾಗಿ ಪಟ್ಟಂತ ಒಂದು ಎರಡು ಮ್ಯಾಮ್ ಮಾಡ್ತೀರಾ ಸರ್ವೆ? ಅಥವಾ ನಾನೇ ಮಾಡಲಿ? ಸರ್ವೆ ಇಟ್ಸ್ ಬೀನ್ ಆಲ್ಮೋಸ್ಟ್ 2003 ನನ್ನ ಸರ್ವೆ ಅಸೋಸಿಯೇಟ್ ಆಗಿದೆ, 2 decades, 21 years. ಆಯ್ತಾ? ಕ್ಲಾಸಿಗೆ ಹೋಗ್ಬೇಕಾದ್ರೆ ರೆಡಿಯಾಗಿ ಹೋಗಲ್ಲ, ನೋ ಕ್ವಶನ್ಸ್, ನಥಿಂಗ್, ಸಿಲೆಬಸ್ ಅಷ್ಟೇ. ಓಕೆ, ಸೊ ವಿಚ್ ಆಫ್ ದ ಫಾಲೋಯಿಂಗ್ ಟೈಪ್ಸ್ ಆಫ್ ಸರ್ವೆಯಿಂಗ್ ಓನ್ಲಿ ಲೀನಿಯರ್ ಮೆಜರ್ಮೆಂಟ್ಸ್ ಆರ್ ಮೇಡ್? ಡಂಪಿ ಲೆವೆಲ್, ಥಿಯೋಡೋಲೈಟ್, ಚೈನೇಜ್, ಕಾಂಟೂರಿಂಗ್. ವೆರಿ ಗುಡ್, ಚೈನೇಜ್. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಕ್ಲಾಸಿಫಿಕೇಶನ್ ಸರ್ವೆ ಬೇಸ್ಡ್ ಆನ್ ದ ಇನ್ಸ್ಟ್ರೂಮೆಂಟ್? ಟ್ರಾವರ್ಸ್, ಕೆಡಸ್ಟ್ರಲ್, ಟೊಪೋಗ್ರಫಿ, ಹೈಡ್ರೋಲಜಿಕಲ್. ನಾನು ಹೇಳ್ತಿರೋದು ಇನ್ಸ್ಟ್ರೂಮೆಂಟ್ ಬೇಸ್ಡ್ ಕ್ಲಾಸಿಫಿಕೇಶನ್. ಆಪ್ಷನ್ ಟ್ರಾವರ್ಸ್, ಕೆಡಸ್ಟ್ರಲ್, ಟೊಪೋಗ್ರಫಿ, ಹೈಡ್ರೋಗ್ರಫಿ. ವೆರಿ ಗುಡ್, ಟ್ರಾವರ್ಸ್ ಇನ್ಸ್ಟ್ರೂಮೆಂಟ್ ಬೇಸ್ಡ್. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ದ ಚೈನ್ ಸರ್ವೈಯಿಂಗ್? ಡಂಪಿ ಲೆವೆಲ್, ಪೆಕ್ಸ್, ಆರೋಸ್, 20 meter ಚೈನ್. ವೆರಿ ಗುಡ್, ಡಂಪಿ ಲೆವೆಲ್ ಅಲ್ವಾ, ಚೈನ್ ಸರ್ವೈಯಿಂಗ್ ಡಂಪಿ ಲೆವೆಲ್ ಇರ್ಬೋದು. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಇಂಡೈರೆಕ್ಟ್ ಮೆಥಡ್ ಆಫ್ ಸರ್ವೆಯಿಂಗ್? ಕಾಂಟೂರಿಂಗ್, ಚೈನ್ ಸರ್ವೆಯಿಂಗ್, ಟ್ಯಾಕೋಮೆಟ್ರಿ, ಆಲ್ ಆಫ್ ದ ಮೆನ್ಷನ್ಡ್. ಇಂಡೈರೆಕ್ಟ್ ಮೆಥಡ್ ಆಫ್ ಸರ್ವೆಯಿಂಗ್. ಇಂಡೈರೆಕ್ಟ್ ಮೆಥಡ್ ಆಫ್ ಸರ್ವೆಯಿಂಗ್ ಕಾಂಟೂರಿಂಗ್, ಚೈನ್, ಟ್ಯಾಕೋಮೆಟ್ರಿ, ಆಲ್ ಆಫ್ ದ ಮೆನ್ಷನ್ಡ್. ಏನ್ ಬ್ರೋ?
ಕೇಸ್ ತಗೊಂತೀವಿ ಕಾನ್ಸ್ಟೆಂಟ್. ಸೊ ಎಸ್ ಅಂದ್ರೆ ಎಸ್ ಒನ್ ಎಷ್ಟು ಡಿ ಸಿಕ್ಕು ಮತ್ತೆ ಹಿಂದೆ ಮತ್ತೆ ಅಷ್ಟೇ. ಅದಕ್ಕೆ ಸ್ವಲ್ಪ ಯೋಚನೆ ಮಾಡ್ಬೇಕು ನೀವು. ಸರ್ವೆ ಬಿಡಿ, ಸರ್ವೆ ಕ್ವಶನ್ಸ್ ಎಲ್ಲ ಕ್ಲಿಯರ್ ಮಾಡ್ಬಿಡ್ತೀರಾ ಆಯ್ತಾ? ಐ ಹ್ಯಾವ್ ಕಾನ್ಫಿಡೆನ್ಸ್ ಅಂಡ್ ಯು ಶುಡ್ ಆಲ್ಸೋ ಕೀಪ್. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಸರ್ವೆ ಮೆಥಡ್ಸ್ ಈಸ್ ಮೆಂಟ್ ಫಾರ್ ಹ್ಯಾವಿಂಗ್ ಹೈ ಪ್ರಿಸಿಷನ್? ಸೊ ಹೈ ಪ್ರಿಸಿಷನ್ ಸರ್ವೆ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಯಾವ್ದಕ್ಕೆ ಇರುತ್ತೆ ಅಂತ, ಟೆರೆಸ್ಟ್ರಿಯಲ್ ಫೋಟೋಗ್ರಾಮಿಟ್ರಿ, ಟ್ರಾವರ್ಸ್ ಸರ್ವೆಯಿಂಗ್, ಏರಿಯಲ್ ಫೋಟೋಗ್ರಾಮಿಟ್ರಿ, ದೆನ್ ಥಿಯೋಡ್ರೇಟ್ ಸರ್ವೆಯಿಂಗ್. ಫಸ್ಟ್ ಟೆರೆಸ್ಟ್ರಿಯಲ್ ಫೋಟೋಗ್ರಾಮಿಟ್ರಿ. ಏರಿಯಲ್ ಫೋಟೋಗ್ರಾಮಿಟ್ರಿ ಆಯ್ತಾ, ಅದೇ ಈಗ ಭೂಮಲ್ಲಿ ಇರೋದು. ಸರ್ವೆ ವೆರಿ ಇಂಟ್ರೆಸ್ಟಿಂಗ್, ಯು ವಿಲ್ ಎಂಜಾಯ್. ಲಾಸ್ಟ್ ಒನ್ ಕ್ವೆಶನ್, ಇದು ಬೇಡ ಬೇಡ ಹಂಗೆ ಕೇಳ್ತೀನಿ. ಸೊ ಪಿ ಸಿ ಅಂದ್ರೆ ಏನು? ಪಿ ಸಿ ಪಿ ಟಿ ಅಂದ್ರೆ, ಪಿ ಐ ಅಂದ್ರೆ, ಇದ್ದಂತೂ ಕೇಳೇ ಕೇಳ್ತಾರೆ, ಹಿಂಗ್ ಕೇಳ್ತಾರೆ ಹಿಂಗ್ ಕೇಳ್ತಾರೆ. ಹಿಂಗ್ ಕೇಳ್ತಾರೆ ಹಿಂಗ್ ಕೇಳ್ತಾರೆ ಆರ್ ಟೆನ್ ಡೆಲ್ಟಾ ಬೈಟು ಟ್ಯಾಂಜೆಂಟ್ ಲೆಂತ್ ಕಂಡು ಹಿಡಿಯುತ್ತೆ. ಓದಿದ್ರಲ್ಲ ಇದನ್ನ ಮತ್ತೆ ಫುಲ್ ಆಶ್ಚರ್ಯ ಹೆಂಗ್ ನೋಡ್ತಾ ಇದ್ದೀರಾ? ಹಾ, ಲೆಂತ್ ಆಫ್ ಕರ್ವ್ ಫಾರ್ಮುಲಾ. ಆಯ್ತಾ, ಇನ್ನೊಂದು ಆಪ್ಷನ್ ಅವ್ರು ಕೊಟ್ಟಿರೋದು ಆಪ್ಷನ್ ನನ್ ನನ್ ಹೇಳ್ತಿರೋದು. ಆಪ್ಷನ್ ಕೊಡ್ಬೋದು ಲೆಂತ್ ಆಫ್ ಕರ್ವ್. ಓಕೆ, ಕ್ಲಿಯರ್? ರಿಫ್ಲೆಕ್ಷನ್ ಆಂಗಲ್ ಫಾರ್ಮುಲಾ. ಥ್ಯಾಂಕ್ ಯು ಸ್ಮಿತ್. ನಾರ್ಮಲ್ ಕಾರ್ಡ್ ಕಳ್ಳಕ್ಕೆ ಆಯ್ತಾ? ಸೊ ದೀಸ್ ಥಿಂಗ್ಸ್ ಯು ಶುಡ್ ಅವೇರ್. ಇದ್ರಲ್ಲಿ ಕಲಿತೀರ ಬಿಡ್ರಿ ಕರ್ವ್ಸ್. ಸರ್ವೆಯಲ್ಲಿ ಸರ್ವೆ ಪ್ರಾಬ್ಲಮ್ಸು ಅಥವಾ ಸರ್ವೆಯಲ್ಲಿ ಏನೇನು ಬರ್ತೀವಿ ಎಲ್ಲ ಯು ವಿಲ್ ಅಟೆಂಪ್ಟ್, ಎಲ್ಲ ಕರೆಕ್ಟ್ ಮಾಡ್ತೀರ, ನೋ ಡೌಟ್ ಇನ್ ದಟ್ ಒನ್. ಸರ್ವೆ ಯು ಕ್ಯಾನ್ ಮ್ಯಾನೇಜ್. ಓನ್ಲಿ ಟಫೆಸ್ಟ್ ಸಬ್ಜೆಕ್ಟ್ ನಿಮಗೆ ಅಂದರೆ ಫ್ರೀ ಸ್ಟ್ರಕ್ಚರ್ಸ್, ಸಾರಿ ಸ್ಟೀಲ್ ಸ್ಟ್ರಕ್ಚರ್ಸ್, ಅದೊಂದೇ ನಿಮಗೆ. ಬಿಟ್ಟರೆ ಇನ್ನೆಲ್ಲದೂ ಅಟೆಂಪ್ಟ್ ಮಾಡ್ತೀರಾ, 90% ಕರೆಕ್ಟ್ ಆಗಿರುತ್ತೆ. ಕ್ಲಿಯರ್? ಸ್ಟೀಲ್ ಸ್ಟ್ರಕ್ಚರ್ ಅದಕ್ಕೆ ಲಾಸ್ಟ್ ಇಟ್ಕೊಂಬಿಡು ಆಯ್ತಾ? ಫಸ್ಟು ಆರ್ ಸಿ ಸಿ ಸ್ಟ್ರಕ್ಚರ್ ಅನಾಲಿಸಿಸು, ಯು ವಿಲ್ ಎಂಜಾಯ್. ಓಕೆ, ಇಸ್ ಇಟ್ ಓಕೆ? ಥ್ಯಾಂಕ್ ಯು. ಮ್ಯಾಮ್ ವಿಲ್ ಟೇಕ್ ಕಂಟ್ರೋಲ್. ಮುಂದೆ ಮುಂದೆ
ಓಕೆ, ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಅಗೈನ್ ಐ ಟೋಲ್ಡ್ ದಟ್ ಐ ವಿಲ್ ಬಿ ಗೆಟಿಂಗ್ ಗೇಟ್ ಕ್ವೆಶ್ಚನ್. ಓಕೆ, ಸಿ ಟುಡೇ ಐ ವಿಲ್ ಗಿವ್ ಯು ಸೆಲ್ಫ್ ಅಸೆಸ್ಮೆಂಟ್ ಫಾರ್ ಯು ಓನ್ಲಿ. ವೈ? ಬಿಕಾಸ್ ಅವರ್ ಓನ್ ಸ್ಟೂಡೆಂಟ್ ಹ್ಯಾಸ್ ಟೋಲ್ಡ್ ದಟ್ ವಾಟ್ ಎವರ್ ಐ ಟೋ ಐ ಹ್ಯಾಡ್ ಡಿಸ್ಕಸ್ಡ್ ಇನ್ ದ ಲಾಸ್ಟ್ ಕ್ಲಾಸ್ ಇಟ್ ಹಸ್ ಕಮ್ ಟು ಇನ್ ಟುಡೇಸ್ ಎಕ್ಸಾಮ್. ಕ್ಲೋರೈಡ್ಸ್ ಕಂಟೆಂಟ್ ಕೇಳಿದ್ನಲ್ಲ, ಒಂದು ಅಸೈನ್ಮೆಂಟ್ ಕೂಡ ಕೇಳಿದ್ದೆ, ನೈಟ್ರೇಟ್ಸ್ ಎಷ್ಟು ಎಕ್ಸೀಡ್ ಆಗಬಾರ್ದು ನೈಟ್ರೇಟ್ಸ್. ನೈಟ್ರೇಟ್ಸ್ ಎಷ್ಟು ಎಕ್ಸಿಟ್? ನೈಟ್ರೇಟ್ಸ್ ಫಾರ್ ನೈಟ್ರೇಟ್ಸ್ ಐ ಆಮ್ ಆಸ್ಕಿಂಗ್, ಫೈಂಡ್ ಔಟ್ ಅಂಡ್ ಕಮ್. ಓಕೆ, ಸಿ ಇನ್ ಟುಡೇಸ್ ಕ್ಲಾಸ್ ಐ ವಾಂಟ್ ಟು, ಇಟ್ ಇಸ್ ಎನ್ ಐ ಓಪನರ್ ಕ್ಲಾಸ್. ಅಂದ್ರೆ ಹೆಂಗಂದ್ರೆ, ವಿಲ್ ಥಿಂಕ್ ಎಕ್ಸಾಮ್ ಅಂದ್ರೆ ಇಟ್ ಇಸ್ ಫುಲ್ ಆಫ್ ಟಫ್ ಕ್ವಶನ್ಸೇ ಬರುತ್ತೆ. ಓಕೆ, ಎಲ್ಲ ನಾವು 4-5 ಲೈನ್ಸ್ ಅಲ್ಲೇ ಸಾಲ್ವ್ ಮಾಡೋದೇ ಬರುತ್ತೆ ಅಂತ. ಸೊ ಆಫ್ಟರ್ ದಿಸ್ ಕ್ಲಾಸ್ ಐ ವಿಲ್ ಎನ್ಶ್ಯೂರ್ ಯು ದಟ್ ಇವನ್ ದ ಈಸಿಯೆಸ್ಟ್ ಅಲ್ಲಿ ಈಸಿಯೆಸ್ಟ್ ಕ್ವಶನ್ಸ್ ಇದೆ, ಬಟ್ ಅದಕ್ಕೆ ನೀವು ಹೇಗೆ ಪ್ರಿಪೇರ್ ಆಗಬೇಕು ಅಂತ. ಆ್ಯಂಡ್ ಇಫ್ ಇನ್ ಇವತ್ತಿನ ಕ್ಲಾಸ್ ಮುಗಿದ ಮೇಲೆ ಜಸ್ಟ್ ಗೋ ಆ್ಯಂಡ್ ಚೆಕ್ ಒನ್ಸ್ ವಾಟ್ ಎವರ್ ಐ ವಿ ಬೋತ್ ಹ್ಯಾವ್ ಕವರ್ಡ್ ಇನ್ ದ ಪಾಸ್ಟ್ 3 ಕ್ಲಾಸಸ್, ಅಟ್ ಲೀಸ್ಟ್ ಇಟ್ ಇಸ್ ಇನ್ ಒನ್ ಗೇಟ್ ಇಯರ್. ಗೇಟ್ ಅಲ್ಲಿ ಬಂದಿರೋ 1 ಇಯರ್ ಅಲ್ಲಾದ್ರೂ ಆ ಕ್ವಶನ್ ಇದ್ದೇ ಇರುತ್ತೆ. ಐ ವಿಲ್ ಗಿವ್ ಯು 100% ಅಶ್ಯೂರೆನ್ಸ್. ಓಕೆ, ಸೊ ಟುಡೇಸ್ ಕಾನ್ಸೆಪ್ಟ್ ಇಸ್ ಲೈಕ್ ದಟ್, ಹೌ ಒಂದು ಸಿಂಗಲ್ ಲೈನ್ ಸ್ಟೇಟ್ಮೆಂಟ್ ಕೆನ್ ಫೆಚ್ ಯು 1 ಮಾರ್ಕ್ಸ್ ಇನ್ ಎಕ್ಸಾಮ್. ಓಕೆ, ಕ್ಲಿಯರ್? ಒಂದು ಸ್ವಲ್ಪ ಡೆಸ್ಕ್ ಈ ಕಡೆ ಅವ್ರಿಗೆ ಕಾಣ್ತಿಲ್ಲ ಸ್ವಲ್ಪ. ನೌ ಫೈನ್? ಓಕೆ, ನೌ ಆಸ್ ಪರ್ ದ ಮ್ಯಾಗ್ಸ್, ಆಸ್ ಪರ್ IRC, IRC ಅಂದ್ರೆ ಇಂಡಿಯನ್ ರೋಡ್ ಕಾಂಗ್ರೆಸ್, ಇದು ತುಂಬಾ ಮುಖ್ಯ. ದಟ್ ಇಸ್ ವೈ ಐ ಆಮ್ ಟೆಲಿಂಗ್ ಕ್ವೆಶನ್ಸ್ ಅಲ್ಲೇ ಯು ಶುಡ್ ಮೇಕ್ ಒನ್ ಕ್ವೆಶನ್ ಅಲ್ಲೇ ಯು ಶುಡ್ ಮೇಕ್ ಅರೌಂಡ್ 10 ಕ್ವೆಶನ್ಸ್. ಓಕೆ, ಸೊ ಆಸ್ ಪರ್ IRC ದ ಮ್ಯಾಕ್ಸಿಮಮ್ ವಿಡ್ತ್ ಆಫ್ ವೆಹಿಕಲ್ ಶುಡ್ ಬಿ 2.44. ಟೂ ಪಾಯಿಂಟ್ ದಿಸ್ ಐ ಕಾಂಟ್ ರೈಟ್ ಫೈನ್. ಸೊ 2 3.81 ಮೀಟರ್, 2.44 ಮೀಟರ್, 4.75 ಮೀಟರ್ ಆ್ಯಂಡ್ 6.1 ಮೀಟರ್. ಸೊ ದಿಸ್ ಸೀಮ್ಸ್ ಲೈಕ್ ಟು ಬಿ ವೆರಿ ಟ್ರಿಕ್ಕಿ ಅಲ್ವಾ? ಏನಿರಬಹುದು ಅಂತ ಅನ್ಸುತ್ತೆ. ಓನ್ಲಿ ಒಬ್ರು ಮಾತ್ರ ಹೇಳ್ತಾ ಇದ್ದಾರೆ ಬಿ ಆರ್. ನೌ ಐ ವಿಲ್ ಟೆಲ್ ಯು. ಸೊ ಆನ್ಲೈನ್ ಕ್ಯಾನ್ ಎನಿ ಒನ್ ಆನ್ಸರ್ ಇನ್ ಆನ್ಲೈನ್ ಆಲ್ಸೋ? ಸೊ ರೋಡ್ಸ್ ಅಲ್ಲಿ 2 ಟೈಪ್ಸ್, ದಟ್ ಇಸ್ ಸಿಂಗಲ್ ಲೇನ್ ಆರ್ ಡಬಲ್ ಲೇನ್. ಸೊ ಹಿಯರ್ ದೇರ್ ಇಸ್ ಅದರ್ ಡಿಫ್ರೆಂಟ್ ಟೈಪ್ಸ್. ಓಕೆ, 2 ಲೇನ್ ತಗೊಬೋದು, 4 ಲೇನ್ ತಗೊಬೋದು, 6 ಲೇನ್ ತಗೊಬೋದು, 8 ಲೇನ್ ತಗೊಬೋದು, ಡಿಪೆಂಡಿಂಗ್ ಅಪಾನ್ ದ ನೀಡ್. ಓಕೆ, ನಾವ್ ಫಾರ್ ಎಕ್ಸಾಂಪಲ್ ಹೌ ಟು ಟ್ಯಾಕಲ್ ಸಚ್ ಕೈಂಡ್ ಆಫ್ ಕ್ವೆಶನ್ಸ್. ನೀವು ಈ ಕಾನ್ಸೆಪ್ಟೇ ಓದಿಲ್ಲ. ಓಕೆ, ಏನೋ ಬೈ ಚಾನ್ಸ್ ಆಗಿ ಮರ್ತೋಗ್ತೀರ, ಬಟ್ ಯು ಯು ವಾಂಟ್. ಓಕೆ, ಬಿಕಾಸ್ ಇಟ್ ಇಸ್ ಕಮಿಂಗ್ ಅಂಡರ್ ಹೈವೇ ಇಟ್ ಸೆಲ್ಫ್, ಯು ವಿಲ್ ಕವರ್ ದಿಸ್ ಟಾಪಿಕ್. ಫಾರ್ ಎಕ್ಸಾಂಪಲ್ ಏನೋ ಮರ್ತೋಯ್ತು. ಓಕೆ, ಸೊ ವಿಡ್ತ್ ಆಫ್ ಎ ವೆಹಿಕಲ್, ಸ್ಟ್ಯಾಂಡರ್ಡ್ ವಿಡ್ತ್ ಆಫ್ ಎ ವೆಹಿಕಲ್ ಅಂಡ್ ಆಲ್ ದ ವ್ಯಾಲ್ಯೂಸ್ ನೀವು ಅಲ್ಲಿ ನೋಡಿದ್ದೀರಾ, ಕ್ಲೋಸೆಸ್ಟ್ ಅಲ್ಲಿ ಇರಲಿಲ್ಲ, ಎಲ್ಲ ಇಟ್ ಇಸ್ ಹ್ಯಾಪಸೈಡ್. ಓಕೆ, ನೌ ಹೌ ಟು ಚೂಸ್ ದ ಸೇಮ್ ಥಿಂಗ್ ಅನ್ನೋದ್ರಲ್ಲಿ, ಒಂದು ಸಿಂಗಲ್ ಲೇನ್ ರೋಡ್ದು ವಿಡ್ತ್ ಎಷ್ಟು? ಒಂದು ಸಿಂಗಲ್ ಲೇನ್ ರೋಡ್ದು ವಿಡ್ತ್ ಎಷ್ಟು? 3.5. ಓಕೆ, ಸೊ ಈಗ ಒಂದು ಸಿಂಗಲ್ ಲೇನ್ ಅಲ್ಲಿ ಸಮಟೈಮ್ಸ್ ಡಿಪೆಂಡಿಂಗ್ ಆನ್ ದ 3 ಮೀಟರ್ ಅಂತಾನೆ ತಗೋಣ. ಓಕೆ, ಓಕೆ, ಸೊ ಯು ವಾಂಟ್ ಟು ಒನ್ ವೆಹಿಕಲ್ ಹ್ಯಾಸ್ ಟು ಬಿ ಪ್ಲೇಸ್ಡ್ ಯೋರ್. ಓಕೆ,
So it is fixed, it is standard, so it is 2.44 meter standard width of a vehicle. Okay. In next to even you can accumulate shoulder and so on. This will go in detail when I start for highway. Clear? So 2.44 meter is standard. So these concept is what you should remember. It should stay in your head always. Okay. So maximum width of a vehicle 2.44 meter. Clear? Even for the no single lane means 3 meter, for example. So it usually it is 3.5. Okay, so 3.5 plus 3.5, 7. Simple. Okay. Sometimes you just need to use little of your sense. That's it. Single lane under 3.5, double lane under 7. Yes, it is same. The width of the vehicle will be same, no? Iga, Iga, may I know your name? I forgot. Bhumika, see. Now, whatever the chairs they have placed here, it is standard for this class, right? This type of chair will be same even if you place it in another also. And bikes. Bikes ali 2.44 ಅಂದ್ರೆ ಎಷ್ಟಾಯ್ತು ಈ ಇಡೀ ಕ್ಲಾಸ್ ರೂಮ್ ಎಷ್ಟು ಮೀಟರ್ ಇರ್ಬೋದು, ಲೆಂತ್ ಎಷ್ಟಿರ್ಬೋದು, ಲೆಂತ್ ಎಷ್ಟಿದೆ, ಲೆಂತ್ ಎಷ್ಟಿದೆ? ಓಕೆ, ಸಿ ದಟ್ ಇಸ್ ವಾಟ್ ಇನ್ ಲೈಫ್ ಅಬ್ಸರ್ವೇಷನ್ ಇಸ್ ವೆರಿ 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 ಇಂಪಾರ್ಟೆಂಟ್. ಓಕೆನಾ? ಅದಕ್ಕೆ ಸಮ್ಟೈಮ್ಸ್ ವಿಲ್ ಟೆಲ್ ಕಾಮನ್ ಸೆನ್ಸ್ ಇಸ್ ನಾಟ್ ಸೋ ಕಾಮನ್ ಅಂತ ಕೆಲವೊಂದ್ಸಲ ನಮ್ಗೆ ಹೇಳ್ತಾರೆ, ಇವನ್ ಫಾರ್ ಆಲ್ಸೋ ದೇ ಹೇಳ್ತಾರೆ. ದಟ್ ಇಸ್ ವೈ ಯು ಹ್ಯಾವ್ ಟು ಅಬ್ಸರ್ವ್. ಓಕೆ ಓಕೆ, ಫಾರ್ ಎಕ್ಸಾಂಪಲ್ ಇದು ಲೆಂತ್ ಎಷ್ಟಿದೆ ಅಂತ ನಿಮ್ಗೆ ಹೇಳಕ್ ಗೊತ್ತಾಗ್ತಾ ಇಲ್ಲ. ಅಟ್ ಲೀಸ್ಟ್ ಇಲ್ಲೊಂದು 5 ಗಾಡಿಗಳು ನಿಲ್ಲಿಸ್ಬೋದಾ, 2 ವೀಲರ್ಗಳು ನಿಲ್ಲಿಸ್ಬೋದಾ, ಇಲ್ಲಿ 5 ಗಾಡಿಗಳು ನಿಲ್ಲಿಸ್ಬೋದಾ? ಆರಾಮ್ಸೆ ನಿಲ್ಲಿಸ್ಬೋದು. 5 ಏನು, ಇನ್ನೂ ಜಾಸ್ತಿನೇ ನಿಲ್ಲಿಸ್ಬೋದು. ಬಟ್ ತಗೊಂಡ್ ಹೋಗೋದ್ ಕಷ್ಟ ಆಗುತ್ತೆ. ಓಕೆ, ಸೊ ಇವನ್ ಫಾರ್ ಎ ಡಬಲ್ ಲೇನ್ ರೋಡ್ ಇಟ್ ಇಸ್ ಸೇಮ್ ಸ್ಟ್ಯಾಂಡರ್ಡ್. ವಿಡ್ತ್ ಆಫ್ ಎ ವೆಹಿಕಲ್ ವಿಲ್ ಆಲ್ವೇಸ್ ರಿಮೈನ್ ಸೇಮ್. ಓಕೆ, ವಿಡ್ತ್ ಆಫ್ ದ ವೆಹಿಕಲ್, ಐ ಆಮ್ ನಾಟ್ ಟೆಲಿಂಗ್ ದ ಸರ್ಕಮ್ಫರೆನ್ಸ್, ವಿಡ್ತ್. ಈಗ ನೀವು ಗಾಡಿನ ಸೊ ಒಂದ್ ವೆಹಿಕಲ್, ಸೊ ನೀವು ಓನ್ಲಿ ಯು ಆರ್ ಸೀಯಿಂಗ್ ದಿಸ್ ಸೈಡ್. ಓಕೆ, ಯು ಹ್ಯಾವ್ ಟು ಸಿ ದ ವಿಡ್ತ್, ದಟ್ ಇಸ್ ದ 3 ಡೇ ವ್ಯೂ, ರೈಟ್? ಅಂಡರ್ಸ್ಟ್ಯಾಂಡಿಂಗ್? ಭೂಮಿಗೆ ಗಾಡಿ ಓಡಿಸ್ತೀರಾ, ಸೊ ಈಗಿಂದ ನೋಡಿದಾಗ ಗಾಡಿ ಹಿಂಗೂ ನಿಲ್ಲಿಸ್ಬೋದು, ಬಟ್ ಐ ಆಮ್ ಟೆಲಿಂಗ್ ದ ಅದರ್ ವಿಡ್ತ್, ಈ ಸೈಡ್ ತಿರುಗಿಸ್ತಾರೆ, ರೊಟೇಷನಲ್ ವ್ಯೂ. ಓಕೆ ಫೈನ್. ನೆಕ್ಸ್ಟ್, ಸೊ 2.44 ಮೀಟರ್. ಓಕೆ, ಇನ್ ದಿಸ್ ಮೆಥಡ್ ಈಸಿಲಿ ಯು ಕ್ಯಾನ್ ಎಲಿಮಿನೇಟ್ ಆಲ್. ಅಕಸ್ಮಾತ್ 2.45 ಇದ್ರೂ ಯು ಶುಡ್ ನಾಟ್ ಚೂಸ್ ದಟ್ ಆಪ್ಷನ್. ಕ್ಲಿಯರ್? ಯು ಶುಡ್ ಗೋ ಫಾರ್ 2.44 ಮೀಟರ್ ಇಟ್ ಸೆಲ್ಫ್. ನೆಕ್ಸ್ಟ್ ಕ್ವೆಶನ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಓಕೆ, ಆಸ್ ಪರ್ ಐ ಆರ್ ಸಿ ದ ಓ ಎಸ್ ಡಿ ಈಸ್ 300 ಮೀಟರ್. ಏನು ಓ ಎಸ್ ಡಿ ಅಂದ್ರೆ? ಓವರ್ಟೇಕಿಂಗ್ ಸೈಡ್ ಡಿಸ್ಟೆನ್ಸ್. ಇದೊಂದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆನಾ? ಇಸ್ ಸೇಫ್ ಇಫ್ ದ ಸ್ಪೀಡ್ ಆಫ್ ದ ವೆಹಿಕಲ್. ಓಕೆ, ಆಪ್ಷನ್ಸ್ ಬರ್ಕೊಂಡಿರಿ, 60, 45, 90, 30. 60, 45, 90, 30. ಆಮೇಲೆ ಓ ಎಸ್ ಡಿ ಎಷ್ಟು ಕೇಳಿದ್ರು? 300 ಮೀಟರ್. ಹೌ ಟು ಟ್ಯಾಕಲ್ ದಿಸ್ ಕ್ವಶನ್? ಓಕೆ, ಹೌ ಟು ಟ್ಯಾಕಲ್ ದಿಸ್ ಕ್ವಶನ್? ಇದಕ್ಕೇನಾದ್ರೂ ಫಾರ್ಮುಲಾ ಇದೆಯಾ? ಓ ಎಸ್ ಡಿಗೆ ಸೈಡ್ ಡಿಸ್ಟೆನ್ಸ್ಗೆ ಯು ಹ್ಯಾವ್ ಫಾರ್ಮುಲಾ.
ಓಎಸ್ಡಿಕ್ ಫಾರ್ಮುಲಾ ಇದೆಯಾ? ಇಲ್ಲ. ಸೊ ಆಸ್ ಪರ್ ಐಆರ್ಸಿ, ನಿಮಗೆ ನೆನಪಿರೋ ಪ್ರಕಾರ ಕನ್ನಡ ಜಸ್ಟು ಎಷ್ಟು ಜನ ತಗೊಂಡಿದ್ದೀರಾ? ಕ್ಯಾನ್ ಎನಿ ಒನ್ ಆನ್ ಆನ್ಲೈನ್ ಕ್ಯಾನ್ ಆನ್ಸರ್ ದಿಸ್ ಕ್ವೆಶನ್? ಕಾರ್ತಿಕ್, ಕೃಪಾ? ಓಕೆ, ಸಿ ಅಗೇನ್ ಐ ವಿಲ್ ಗಿವ್ ಯು ಒನ್ ಮೋರ್ ಟ್ರಿಕ್ ಇನ್ ದಿಸ್ ಕ್ಲಾಸ್. ಇದು ಎಷ್ಟನೇ ಟ್ರಿಕ್ ನಾನು ಹೇಳ್ತಾ ಇರೋದು? ಫೋರ್ತ್ ಆರ್ ಫಿಫ್ತ್? ಲಿಸನ್, ಈ ತರ ಕ್ವಶನ್ಸ್ ನೀವು ಯಾವುದೇ ಪೇಪರ್ ಅಲ್ಲಿ ತಗೊಳ್ಳಿ, ಒಂದಾದ್ರೂ ಇದ್ದೇ ಇರುತ್ತೆ. ಇದರ್ ಆನ್ ಓವರ್ ಸೈಟಿಂಗ್, ಓವರ್ ಟೇಕಿಂಗ್ ಸೈಟ್ ಡಿಸ್ಟೆನ್ಸ್ ಆರ್ ಗ್ರೇಡಿಯಂಟ್. ನೆಕ್ಸ್ಟ್ ಕ್ವಶನ್ ಇಸ್ ಆನ್ ದಿಸ್ ಗ್ರೇಡಿಯಂಟ್. ಓಕೆ, ಸೊ ದಿಸ್ ಕ್ವಶನ್ ಐ ಹ್ಯಾವ್ ಟೇಕನ್ ಫ್ರಮ್ ಕರ್ನಾಟಕ PWD 2019. ಓಕೆ, ಅಂಡ್ ದ ಸೇಮ್ ಕ್ವಶನ್ ಇಟ್ ಹಸ್ ಕಮ್ ಫ್ರಮ್ ಗೇಟ್. ಐ ಡೋಂಟ್ ನೋ ದ ಇಯರ್, ಮೇ ಬಿ ಇನ್ 2000 ಗೇಟ್ ವೆನ್ ಇಟ್ ವಾಸ್ ಕಂಡಕ್ಟೆಡ್ ಇನ್ 2000. ಐ ಡೋಂಟ್ ರಿಮೆಂಬರ್ ದ ಎಕ್ಸಾಕ್ಟ್ ಇಯರ್. ಓಕೆ, ಹೇಗೆ ಆನ್ಸರ್ ಮಾಡೋದು ಈ ಕ್ವಶನ್ನ? ಸಿಂಪಲ್, ಹಿಂಗ್ ಒಂದ್ ಟೇಬಲ್ ಇತ್ತು ನೆನ್ಪಿದ್ಯಾ? ವಿ ಇನ್ KMPH OSD, ದಟ್ ಇಸ್ ಓವರ್ ಟೇಕಿಂಗ್ ಸೈಟ್ ಡಿಸ್ಟೆನ್ಸ್. ಈ ತರದೊಂದ್ ಟೇಬಲ್ ಇತ್ತು ನೆನ್ಪಿದ್ಯಾ? ಕನ್ನಡ ಜಸ್ಟ್ ಯಾರಾದ್ರೂ ಓದಿರೋದ್ ನೆನ್ಪಿದ್ಯಾ? ಟೆಕ್ಸ್ಟ್ ಬುಕ್ ನೀವು ಆ ಟೆಕ್ಸ್ಟ್ ಬುಕ್ ಏನಾದ್ರೂ ನೀವು ತಗೊಂಡು, ಇಟ್ ಇಸ್ ಜಸ್ಟ್ 300 rupees ಇನ್ ಫ್ಲಿಪ್ಕಾರ್ಟ್ ಸರ್. 300 rupees ಅಲ್ವಾ? ಇಫ್ ಯು ಇನ್ವೆಸ್ಟ್ ಇನ್ ದಟ್, ಎಸ್, ಸೊ ಇಫ್ ಯು ಇನ್ವೆಸ್ಟ್ ಇನ್ ದಟ್ ಟೆಕ್ಸ್ಟ್ ಬುಕ್, ಇಟ್ ಇಸ್ ರಿಯಲಿ ಹೆಲ್ಪ್ಫುಲ್. ಓಕೆ, ಆನ್ಲೈನ್ ಅಲ್ಲೂ PDF ಅವೈಲಬಲ್ ಇದೆ, ಒಂದ್ಸಲ ರೆಫರ್ ಮಾಡಿ. ಸಿ, ಇದತ್ರ ಒಂದ್ ಟೇಬಲ್ ಇತ್ತು ನೆನ್ಪಿದ್ಯಾ? ಈ ಟೇಬಲ್ ಅಲ್ಲಿ ಸರ್, ಯು ಆರ್ ಟೇಕಿಂಗ್ ಓವರ್ ಮೀ, ಐ ನೋ ಯು ಆರ್ ವೆರಿ ವೆಲ್ ಇನ್ ಟ್ರಾನ್ಸ್ಪೋರ್ಟೇಶನ್, ಎಲ್ಲ ನೀವೇ ಹೇಳ್ಬಿಟ್ರೆ. ಓಕೆ, ಸೊ ಈ ತರದೊಂದು ಟೇಬಲ್ ಇತ್ತು ನೆನ್ಪಿದ್ಯಾ? ವಿ ಇನ್ KMPH ಅಂಡ್ ಓವರ್ ಟೇಕಿಂಗ್ ಸೈಟ್ ಡಿಸ್ಟೆನ್ಸ್. ಹಾ, ಯು ಡಿಸ್ಟರ್ಬ್ ಮೈ ಸೊ ಇದ್ರಲ್ಲಿ ಏನು ಟ್ರಿಕ್ ಇಲ್ಲ, ಟೆಕ್ನಿಕ್ ಇಲ್ಲ, ಫಾರ್ಮುಲಾ ಇಲ್ಲ. ಓನ್ಲಿ ಥಿಂಗ್ ಇಸ್ ಯು ಶುಡ್ ಬೈ ಹಾರ್ಟ್. ಓಕೆ, ಒಂದು ದೊಡ್ಡ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಅಥವಾ ಒಂದ್ 200 ಹಾಕೊಂತೀರಾ ನೋಡಿ. ಓಕೆ, ಅಂಡ್ ಆಲ್ವೇಸ್ ಡೂ ಒನ್ ಥಿಂಗ್, ಈಗ ನೀವು ನೆಕ್ಸ್ಟ್ ಕ್ಲಾಸಸ್ ಬರ್ತಿದ್ದೀರಲ್ಲ ಮಂಡೇಯಿಂದ, ಕ್ಯಾರಿ ಅಟ್ ಲೀಸ್ಟ್ ಸಮ್ 2 to 3 ಕಲರ್ಡ್ ಪೆನ್ಸ್. ಓಕೆನಾ? ಜಾಸ್ತಿ ಒಂದ್ ಸ್ವಲ್ಪ ಕಲರ್ ಇದ್ದಷ್ಟು ಯು ವಿಲ್ ಫೀಲ್ ಹ್ಯಾಪಿ ಟು ಸ್ಟಡಿ. ಓಕೆ, ಹಂಗಂತ ತೀರಾ ಎಲ್ಲ ಕಲರ್ ಅಲ್ಲೂ ಬರ್ಕೊಂಬಿಟ್ಟು ಜಾತ್ರೆ ಮಾಡ್ಕೊಂಡ್ಬಿಡ್ಬೇಡಿ ನೋಟ್ಸ್ನ. ಬಟ್ ಲೈಫ್ ಶುಡ್ ಬಿ ಕಲರ್ಫುಲ್. ಓಕೆ, ದಟ್ ಇಸ್ ವಾಟ್ ಐ ಬಿಲೀವ್. ಓಕೆ, ಸಿ, ಸೊ ಇಲ್ಲಿ 300 meters ನ ರಿಪ್ಲೇಸ್ ಮಾಡಿ 340 ಕೊಟ್ರೆ ಯಾವ್ದಾಗ್ತೀರ? ದ ಕ್ವೆಶನ್ ಇಸ್ ಸಿಂಪಲ್, ಇಫ್ ದ ಓವರ್ ಟೇಕಿಂಗ್ ಸೈಡ್ ಡಿಸ್ಟೆನ್ಸ್ ಇಸ್ 300 meters, ವಾಟ್ ಇಸ್ ದ ಸ್ಪೀಡ್ ಆಫ್ ದ ವೆಹಿಕಲ್ ಯು ವಿಲ್ ಬಿ ಚೂಸಿಂಗ್? ಸಿಂಪಲ್. ಸೊ ಯು ನಿಮ್ ತಲೆಯಲ್ಲಿ ಪಟ್ಟಂತ ಈ ಟೇಬಲ್ ನೆನ್ಪಾಗ್ಬಿಡ್ಬೇಕು. ಸೊ ಫಾರ್ 40 it is 65, 50 it is 235, ಫಾರ್ 60 it is 300, 65 it is 340, 80 it is 470, 100 it is 640. ನಾನು ಮಂಡೇ ಕ್ಲಾಸಲ್ಲಿ ನಿಮ್ನ ಕೇಳಿದಾಗ, ನಾನು ಯಾವುದೇ ಮೀಟರ್ ಕೇಳಿದಾಗ, ಯು ಶುಡ್ ಬಿ ಟೆಲ್ಲಿಂಗ್ ಮೀ ದಿಸ್ ಸ್ಪೀಡ್. ಇಟ್ ಕ್ಯಾನ್ ಬಿ ವೈಸ್ ವರ್ಸ್ ಆಲ್ಸೋ. ಈಗ ಒಂದೇ ಕ್ವಶನ್ ಅಲ್ಲಿ, ಒಂದೇ ಕಾನ್ಸೆಪ್ಟ್ ಅಲ್ಲಿ 1 2 3 4 5 6 ಯು ಕ್ಯಾನ್ ಮೇಕ್ 6 ಕ್ವಶನ್ಸ್ ಆಫ್ ಯುವರ್ ಓನ್. ಗೆಟಿಂಗ್ ಇಟ್? ದಿಸ್ ಇಸ್ ವೈ ದ ಕೋಚಿಂಗ್ ವಿಲ್ ಹೆಲ್ಪ್ ಯು
how to take the questions from different different concepts. ಓಕೆನಾ? ಕ್ಲಿಯರ್? ಎಲ್ಲ ಬರ್ಕೊಂಡಿದ್ದೀರಾ? ಎಸ್, ಗುಡ್. ಶಾಲ ಓಕೆ. ಹಿಂಗು ಓಕೆ. ಥ್ಯಾಂಕ್ ಯು. ನೌ ನೆಕ್ಸ್ಟ್ ಥಿಂಗ್, ಗ್ರೇಡಿಯಂಟ್. ವಾಟ್ ಇಸ್ ದಿಸ್ ಗ್ರೇಡಿಯಂಟ್? ವೆರಿ, ಸೊ ಇಟ್ ಗಿವ್ಸ್ ದ ಪ್ರೊಫೈಲ್ ಆಫ್ ದ ರೋಡ್. ಓಕೆ, ಸೊ ನೀವು ಎಲ್ಲ ರೋಡ್ ಅಲ್ಲೂ ಒಂದೇ ತರ ನೀವು ಕನ್ಸ್ಟ್ರಕ್ಟ್ ಮಾಡಕ್ ಆಗಲ್ಲ. ಇಟ್ ಡಿಪೆಂಡ್ಸ್ ಆನ್ ದ ಟೆರೇನ್. ಓಕೆ, ಕೆಲವೊಂದು ರೋಲಿಂಗ್ ಟೆರೇನ್, ಸಾರಿ, ಕೆಲವೊಂದು ರೋಲಿಂಗ್ ಟೆರೇನ್ ಇರುತ್ತೆ, ಕೆಲವೊಂದು ಮೌಂಟೇನಿಯಸ್ ಟೆರೇನ್ ಇರುತ್ತೆ, ಇನ್ನೊಂದು ಕೆಲವೊಂದು ಸ್ಟೀಪ್ ಟೆರೇನ್ ಇರುತ್ತೆ. ಓಕೆ, ಸೊ ಫಾರ್ ದ್ಯಾಟ್ ಎಲ್ಲದಕ್ಕೂ ನೀವು ಒಂದೇ ಸ್ಪೀಡ್ ಕೊಡಕ್ ಆಗಲ್ಲ. ಓಕೆ, ಸೊ ಇಟ್ ಡಿಪೆಂಡ್ಸ್, ಸೊ ಗ್ರೇಡಿಯಂಟ್. ಸೊ ನೌ ಐ ವಿಲ್ ಆಸ್ಕ್ ಒನ್ ಕ್ವೆಶನ್, ದಟ್ ಇಸ್ ಯುವರ್ ಕ್ವೆಶನ್ ಇಸ್, ಓಕೆ, ಸಾರಿ, ಇವತ್ತು ಓಕೆ. ನೌ ಹಿಯರ್ ಇನ್ ದಿಸ್ ಕ್ವೆಶನ್ ಯು ವಿಲ್ ಗೆಟ್ ಫೋರ್ ಡಿಫ್ರೆಂಟ್ ಕ್ವೆಶನ್ಸ್, ಯು ಕ್ಯಾನ್ ಮೇಕ್ ಯುವರ್ ಓನ್ ಆಫ್ ಫೋರ್. ದ ಲಿಮಿಟಿಂಗ್ ಗ್ರೇಡಿಯಂಟ್ ಫಾರ್ ಎ ರೋಡ್ ಇನ್ ಪ್ಲೇನ್ ಟೆರೇನ್. ನೋಡಿದ ತಕ್ಷಣ ಭಯ ಆಗುತ್ತೆ, ಅಪ್ಪ ಏನಿದು, 1:20, 1:15, 1:30, 1:25, ಹೆಂಗಪ್ಪ, ಯು ವಿಲ್ ಸ್ಕಿಪ್. ಬಟ್ ನಮ್ಮ ಕ್ಲಾಸಸ್ ಅಟೆಂಡ್ ಮಾಡಿ ನಮ್ಮ ಟ್ಯೂಷನ್ ಬಂದಿರು ಆರಾಮ್ಸೆ ಎರಡು ಕ್ವಶನ್ ಅಲ್ದೇನೆ 10 ಕ್ವಶನ್ ನೀವೇ ಓನಾಗಿ ಫ್ರೇಮ್ ಮಾಡ್ಕೊಂಬಿಟ್ಟಿದ್ದೀವಿ. ಓಕೆ, ಆನ್ಸರ್ ಏನು ಇದಕ್ಕೆ? ಪ್ಲೇನ್ ಟೆರೈನ್ 1:20. ಹೆಂಗು ನಿನ್ ಚೆನ್ನ ಈಗ ನ್ಯಾವಿಗೇಟ್ ಮಾಡೋದು. ಮತ್ತೆ ಬರುತ್ತಾ? ಓ ಓಕೆ, ನೆಕ್ಸ್ಟ್ ಟೈಮ್ ಇಲ್ಲ. ಓಕೆ, ಗ್ರೇಡಿಯಂಟ್ ಇದರಲ್ಲಿ ಪ್ಲೇನ್. ಓಕೆ, ಸೊ ಇದರಲ್ಲಿ ಏನಾದರೂ ತಿರ್ಗಾ ಟೆಕ್ನಿಕ್ಸ್ ಇದೆಯಾ, ಟ್ರಿಕ್ ಇದೆಯಾ, ಫಾರ್ಮುಲಾ ಇದೆಯಾ ಆನ್ಸರ್ಗೆ? ಇಲ್ಲ. ಅಗೇನ್ ಯು ಶುಡ್ ಪುಟ್ ಸಮ್ ಅಂಡ್ ನಿಮ್ಗೆ ಎಷ್ಟು ಬೇಕೋ ಸ್ಟಾರ್ ಮಾರ್ಕ್ಸ್ ಹಾಕಿ ಬ್ಯಾಡ್ ಮಾಡ್ಬೋದು. ಓಕೆ, ಸೊ ಫಾರ್ ಪ್ಲೇನ್ ಟೆರೇನ್ ಯುವರ್ ಆನ್ಸರ್ ಇಸ್ ಕರೆಕ್ಟ್, ಇಟ್ ಇಸ್ 1:20. ಓಕೆ, ಸೊ 1 ಮಾರ್ಕ್ ಈಸಿಯಾಗಿ ಬಂತು. ನಾವು ಇದ್ರ ಜೊತೆಗೆ ಪ್ಲೇನ್ ಗ್ರೇಡಿಯಂಟ್ ಅದ್ರ ಜೊತೆಗೆ ರೂಲಿಂಗ್. ಓಕೆ, ಪ್ಲೇನ್ ಆಯ್ತು, ರೂಲಿಂಗ್ ಆಯ್ತು, ನೆಕ್ಸ್ಟ್ ಲಿಮಿಟಿಂಗ್ ಅಂಡ್ ಎಕ್ಸೆಪ್ಷನಲ್. ಕ್ಲಿಯರ್? ಸೊ ಫಾರ್ ಪ್ಲೇನ್ ಇಟ್ ಇಸ್ 1:20. ಫಾರ್ ರೂಲಿಂಗ್, ರೂಲಿಂಗ್ ನೆನ್ಪಿಸ್ಕೊಳ್ಳಿ, 1:00. ಸೊ ಫಾರ್ ರೂಲಿಂಗ್ 1:30. ಲಿಮಿಟಿಂಗ್, ಲಿಮಿಟಿಂಗ್ 1:20. ಎಕ್ಸೆಪ್ಷನಲ್, ಎಕ್ಸೆಪ್ಷನಲ್ 1:50. ಕ್ಲಿಯರ್? ಸೊ ಇದರಲ್ಲೊಂದು ಎಷ್ಟು ನಿಮ್ಗೊಂದು 10 10 stars ಬೇಕಾ, ನಿಮ್ಗೆ ಎಷ್ಟು ಬೇಕೋ ಅದನ್ನ ಹಾಕೊಳ್ಳಿ, ಬಟ್ ಏನಂದ್ರೆ ನೆನ್ಪಿಟ್ಕೊಬೇಕಷ್ಟೆ. ಓಕೆ, ಸೊ ಗ್ರೇಡಿಯಂಟ್ ನಾನು ಕೇಳಿದ್ದು ಒಂದೇ ಕ್ವೆಶನ್, ಅದ್ರಲ್ಲಿ ನಿಮ್ಗೆ ಎಷ್ಟು ಕ್ವೆಶನ್ ಸಿಕ್ತು? 1, 2, 3, 4. 4 questions ಯು ಕ್ಯಾನ್ ಮೇಕ್ ಆನ್ ಯುವರ್ ಓನ್. ಓಕೆ, ಬಟ್ ನಮ್ಮ ಎಕ್ಸಾಮ್ ಕ್ವೆಶನ್ ಪೇಪರ್ ಸೆಟ್ಟರ್ಸು ಇಷ್ಟಕ್ಕೆ ನಿಲ್ಲಲ್ಲ. ಓಕೆ, ಕೆಲವೊಂದ್ಸಲ 1:30 ಅಂತ ಕೇಳ್ಬಿಟ್ಟು, 1:20 ಅಂದ್ರೆ ಸಮ್ಟೈಮ್ಸ್ ಹಿ ಮೇ ರಿವರ್ಸ್ ದ ಗ್ರೇಡಿಯಂಟ್ ಹ್ಯಾವಿಂಗ್ 1:20, ಇಟ್ ಇಸ್ ನೋನ್ ಆಸ್ ಪ್ಲೇನ್ ಟೆರೇನ್. ಓಕೆ, ಹಾಗೂ ಕೇಳ್ಬೋದು, ಕ್ವಶನ್ ಮೇ ಬಿ ರಿವರ್ಸ್ಡ್. ಓಕೆ, ನೌ ಈ 1:20 ಇಟ್ ಇಸ್ ನೌ ಇನ್
ಫ್ರ್ಯಾಕ್ಷನ್ 1 in 20 ಅದು ಫ್ರ್ಯಾಕ್ಷನ್ ಅಂತಿರ್ತಾನೆ. ಕ್ಲಿಯರ್? ಎಲ್ಲ ಮರ್ತೋಗ್ತಾ ಇದ್ದೀರಾ? ಇದನ್ನ ನೀವು ಡೆಸಿಮಲ್ ಕನ್ವರ್ಟ್ ಮಾಡ್ತೀರಾ ಅಂದ್ರೆ ಏನ್ ವ್ಯಾಲ್ಯೂ ಇರುತ್ತೆ? 1 in 20. ಎಕ್ಸಲೆಂಟ್. ಇದು 1 in 20 ಇಸ್ ನಥಿಂಗ್ ಬಟ್ ಇಟ್ ಇಸ್ ಪರ್ಸೆಂಟೇಜ್. ಓಕೆ, 1 in 20 ಅನ್ನೋದು ಪರ್ಸೆಂಟೇಜ್. ಓಕೆ, ಸೊ ಇದು 0.5. 1 in 30 ಸಿಂಪಲ್ ಮ್ಯಾಥ್ಸ್ ಅಲ್ಲಿ ಎಡವ್ತಾ ಇದ್ದೀರಾ. 33.33. 33.33 ಆರ್ 3.33. 100/30 ಎಷ್ಟು? ಅದರಲ್ಲೇ 1 in 30 ಅಂದ್ರೆ 3.33, 1 in 20 ಅಂದ್ರೆ ಇಟ್ಸ್ ಆಲ್ಸೋ ವೆರಿ ಈಸಿ. 1 in 20 ಅಗೇನ್ 0.5. 1 in 50 ಸಿಂಪಲ್. ಓಕೆ, ಸೊ ಹೀಗಾದ್ರೂ ಕೇಳ್ಬೋದು, ಹೀಗಾದ್ರೂ ಕೇಳ್ಬೋದು. ಸೊ ನಿಮ್ಗೆ ಇಲ್ಲಿ ಒಂದೇ ಕಾನ್ಸೆಪ್ಟ್ಸ್ ಅಲ್ಲಿ ಅರೌಂಡ್ 4 questions ವಿತ್ 2 different types ಆಫ್ ಆಸ್ಕಿಂಗ್. ಕ್ಲಿಯರ್? ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವೆಶನ್. ಓಕೆ, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಐ ಏಟ್ ದಿಸ್ ಬೋರ್ಡ್. ಓಕೆ, ನೌ ದ ಇಂಪ್ಯಾಕ್ಟ್ ಟೆಸ್ಟ್ ಇಸ್ ಪರ್ಫಾರ್ಮ್ ಆನ್ ರೋಡ್ ಅಗ್ರಿಗೇಟ್ಸ್ ಟು. ಇಲ್ಲೆಂಗ್ ಚೂಸ್ ಮಾಡೋದು? ವರ್ಡ್ ಅಲ್ಲೇ ಬರೆಯಕ್ಕಾಗಲ್ವಾ? ಕರೆಕ್ಟ್. ಓಕೆ, ಸೊ ದ ಇಂಪ್ಯಾಕ್ಟ್ ಟೆಸ್ಟ್ ಇಸ್ ಪರ್ಫಾರ್ಮ್ಡ್ ಆನ್ ರೋಡ್ ಅಗ್ರಿಗೇಟ್ಸ್. ವಿಲ್ ಜಸ್ಟ್ ಡೂ ಎ ಕ್ವಿಕ್ ರಿವಿಷನ್. ಸೊ ಇಂಪ್ಯಾಕ್ಟ್ ಟೆಸ್ಟ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಸ್ಟ್ ಯಾವುದು? ಅಲ್ಲ, ಐ ಆಮ್ ನಾಟ್ ಆಸ್ಕಿಂಗ್ ಆನ್ ಇಂಪ್ಯಾಕ್ಟ್ ಟೆಸ್ಟ್. ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಸ್ಟ್ ಆನ್ ರೋಡ್ ಅಗ್ರಿಗೇಟ್ಸ್ ಯಾವುದು? ಇಂಪ್ಯಾಕ್ಟ್ ಆಯ್ತಾ? ಎಲ್ಲ ಮರ್ತ್ಬಿಟ್ಟಿದೀರ. ಇಂಪ್ಯಾಕ್ಟ್ ಆಯ್ತಾ? ಕ್ರಷಿಂಗ್. ಓಕೆ, ಅಬ್ರೆಷನ್. ಅಬ್ರೆಷನ್ ದೆನ್ ಸೌಂಡ್ನೆಸ್. ಈಗ ಶೇಪ್ ಟೆಸ್ಟ್. ಐಲ್ ಬೆಟ್ ಯು ಇದ್ರ ಈ ಕಾನ್ಸೆಪ್ಟ್ ಮೇಲೆ ಒಂದು ಕ್ವಶನ್ ಬಂದೇ ಬರುತ್ತೆ. ಅಂಡ್ ಗೇಟ್ ಅಲ್ಲಿ ದಿಸ್ ಟೈಪ್ ಆಫ್ ಕ್ವಶನ್ ದೇ ಆರ್ ಆಸ್ಕಿಂಗ್ ಫಾರ್ 2 marks ಟು ಮ್ಯಾಚ್. ಓಕೆ, ನೌ ಟೆಲ್ ಮಿ, ಇಂಪ್ಯಾಕ್ಟ್ ಟೆಸ್ಟ್ ಇಸ್ ಪರ್ಫಾರ್ಮ್ ಟು ಫೈಂಡ್ ಔಟ್ ದ ಇಂಪ್ಯಾಕ್ಟ್. ಸಿ, ಇದನ್ನ ಈ ಕ್ವಶನ್ನ ನೀವು ಹೆಂಗೆ ಆನ್ಸರ್ ಮಾಡಬೇಕು ಅಂದ್ರೆ, ಸಮಟೈಮ್ಸ್ ಇದೆಲ್ಲ ನೀವು ಚೆನ್ನಾಗಿ ಓದಿರ್ತೀರಾ. ನಾನು ಫಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ನೋಡಿ, ಈ ಎಕ್ಸಾಮ್ ಅಲ್ಲಿ ದೇರ್ ಇಸ್ ನೋ ನೀಡ್ ಫಾರ್ ಪ್ಯಾರಾಗ್ರಾಫ್ ಟೈಪ್ ಆಫ್ ಕ್ವಶನ್ಸ್, ಓನ್ಲಿ ಸಿಂಗಲ್ ಆನ್ಸರ್ಸ್ ವಿತ್ ಕಾನ್ಸೆಪ್ಟ್. ಸಿ, ಈಗ ನಾನು ಸಡನ್ ಆಗಿ ನಿಮ್ಮಲ್ಲಿ ಯಾರಿಗೊಬ್ರಿಗೆ ಹೊಡಿತೀನಿ. ಓಕೆ, ಐಲ್ ಬೀಟ್ ಸಂಬಂಧ. ಓಕೆ, ಸೊ ಸಡನ್ ಆಗಿ ನಾನು ಇಂಪ್ಯಾಕ್ಟ್ ಹೊಡಿತಾ ಇದ್ದೀನಿ. ಓಕೆ, ಒನ್ ಹೀ ಶುಡ್ ಗೆಟ್ ಹರ್ಟ್ ಆರ್ ಐ ಶುಡ್ ಗೆಟ್ ಹರ್ಟ್. ಓಕೆ, ಈಗ್ಲಾದ್ರೂ ಹೇಳಿ ಏನಿರ್ಬೋದು. ಈಗ ಗೊತ್ತಾಗ್ತಾ ಇದೆ ಏನ್ ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ. ಸ್ಟ್ರೆಂತಾ? ಯಾರು ನಂಗೆ ಕರೆಕ್ಟ್ ಆಗಿ ಆನ್ಸರ್ ಹೇಳ್ತಿರೋ? ಓಕೆ, ಒಂದು ಎಲಿಮಿನೇಟ್ ಮಾಡೋಣ. ಓಕೆ,
ಒಂದಂತೂ ಕಾಮನ್ ಸೆನ್ಸ್ ಯೂಸ್ ಮಾಡ್ಬೋದಾ? ಸೌಂಡ್ನೆಸ್ ಅಂತೂ ಆಗಲ್ವಾ? ಒಂದ್ ಎಲಿಮಿನೇಟ್ ಆಯ್ತು. ಈ ಮೂರಲ್ಲೂ ಒಂದು ಎಲ್ಲ ಸಿಮಿಲರ್ ಆಗೇ ಇದೆ. ಓಕೆ, ಯಾವ್ದಂತ ನೀವು ಸಡನ್ ಆಗಿ ತಗೊಂತೀರಾ? ಟಫ್ನೆಸ್ ಎಷ್ಟ್ ಜನ ಹೇಳ್ತೀರ? ಟೂ. ಸೊ ಟಫ್ನೆಸ್ ಟು. ಇನ್ ಮಿಗ್ದವರು ಎಲ್ಲ ಸ್ಟ್ರೆಂತ್ ಸ್ಟ್ರೆಂತ್ ಚಂದ ನೀನು. ಸೊ 1 2 3 4 ಸ್ಟ್ರೆಂತ್. ಓಕೆ, ಟಫ್ನೆಸ್ ಹೇಳ್ದವ್ರು ಯಾರು? ಓಕೆ, ಸೊ 1 ಮಾರ್ಕ್. ಇನ್ ನಿಮಗ್ ನಿಮ್ 4 ಜನಕ್ಕೆ 0.25 ಈಗ ಸದ್ಯಕ್ಕೆ. ಬಟ್ ಎಕ್ಸಾಮ್ ಅಲ್ಲಿ ಕೇಳಿದಾಗ ಖಂಡಿತ ಇಲ್ಲ ಆನ್ಸರ್. ಸಿ, ಇಟ್ಸ್ ವೆರಿ ಸಿಂಪಲ್ ಹೌ ಟು ಟ್ಯಾಕಲ್ ದಿಸ್ ಕ್ವಶನ್. ಇಂಪ್ಯಾಕ್ಟ್ ಅಂತ ಇದ್ದಂಗೆ, ಇಟ್ ಇಸ್ ಸಡನ್ ಇಂಪ್ಯಾಕ್ಟ್. ಓಕೆ, ಸೊ ಸ್ಟ್ರೆಂತ್ ಅಂತ ಬಂದಾಗ ಯಾವ ಹೌ ಯು ಶುಡ್ ಡಿಫ್ರೆನ್ಶಿಯೇಟ್ ಅಂದ್ರೆ, ಸಿ ಕ್ರಶಿಂಗ್ ಅಂತ ಇದೆಯಲ್ಲ. ಓಕೆ, ಸೊ ಒಂದು ರೋಡ್ ಸರ್ಫೇಸ್ ಅಂತ ನೀವು ತಗೊಂಡ್ರೆ, ಓಕೆ, ಸೊ ದ ವೀಲ್ ಲೋಡ್ ಏನ್ ಆಕ್ಟ್ ಆಗ್ತಾ ಇರುತ್ತಲ್ಲ, ಸಮಟೈಮ್ಸ್ ಇಟ್ ವಿಲ್ ಬಿ ಎ ಸಡನ್ ಇಂಪ್ಯಾಕ್ಟ್. ಅವಾಗ ಇಟ್ ವಿಲ್ ಫೈಂಡ್ ಔಟ್ ಹೌ ಟಫ್ ಇಸ್ ದ ಸರ್ಫೇಸ್. ಓಕೆ, ಸಡನ್ ಆಗಿ ಇಂಪ್ಯಾಕ್ಟ್. ಈಗ ಸಮಟೈಮ್ಸ್ ನೀವು ಕೆಲವ್ರಿಗೆ ತುಂಬಾ ಬೈತೀರಾ, ಅವ್ರಿಗೇನು ಇಂಪ್ಯಾಕ್ಟ್ ಆಗಲ್ಲ ಅಂತ, ದಟ್ ಇಸ್ ದೇ ಆರ್ ಟಫ್ ಎನಫ್. ಓಕೆ, ಕ್ಲಿಯರ್? ನೌ ಸ್ಟ್ರೆಂತ್ ಯಾವ ಟೆಸ್ಟ್ ಇಲ್ಲಿ? ಸ್ಟ್ರೆಂತ್ಗೆ ಯಾವ ಟೆಸ್ಟ್? ಸೊ ಇಂಪ್ಯಾಕ್ಟ್ ಇಟ್ ಇಸ್ ಓನ್ಲಿ ಫಾರ್ ಸಡನ್ ಲೋಡಿಂಗ್. ಸೊ ಟಫ್ನೆಸ್, ಕ್ರಶಿಂಗ್ ಅಂದ್ರೆ ಚಂದನ್ ಇಟ್ ಇಸ್ ವೆರಿ ಸಿಂಪಲ್. ಭೂಮಿಕಾ, ಕ್ರಶಿಂಗ್ ಎಷ್ಟ್ ಜನ ಕ್ರಶಿಂಗ್ ಸ್ಟ್ರೆಂತ್? 1 2 ಎಲ್ಲ ಸ್ಟ್ರೆಂತ್ ಯಾರ್ಯಾರು ಹೇಳ್ತಿದ್ದೀರೋ 1 ಮಾರ್ಕ್ ಸಿಕ್ತು. ಏನಕ್ಕೆ ಹೇಳಿ? ಕ್ರಶಿಂಗ್ ಅಂದ್ರೆ ಇಟ್ ಇಸ್ ಕಂಪ್ಲೀಟ್ಲಿ ರಿಪಿಟೇಟಿವ್ ಲೋಡ್ಸ್ ಆಕ್ಟ್ ಆಗ್ತಾನೇ ಇರುತ್ತೆ. ಓಕೆ, ಇಂಪ್ಯಾಕ್ಟ್ ಅಂದ್ರೆ ಸಡನ್ ವ್ಯಾಲ್ಯೂ, ಸಡನ್ ಲೋಡ್. ಬಟ್ ಕ್ರಶಿಂಗ್ ಅಂದ್ರೆ ಕಂಟಿನ್ಯೂಸ್ ಲೋಡ್ ಆಕ್ಟ್ ಆಗ್ತಾನೆ ಇರುತ್ತೆ. ಸೊ ಕ್ರಶಿಂಗ್ಗೆ ಸ್ಟ್ರೆಂತ್. ಓಕೆ, ದೆನ್ ನೆಕ್ಸ್ಟ್ ಇಸ್ ಅಬ್ರೇಷನ್. ಏನಕ್ಕೆ ಅಂದ್ರೆ ಫಾರ್ ವೇರ್ ಅಂಡ್ ಟೇರ್. ಓಕೆ, ಅಬ್ರೇಷನ್ ಇಟ್ ಇಸ್ ಫಾರ್ ವೇರ್ ಅಂಡ್ ಟೇರ್. ಓಕೆ, ದೆನ್ ಶೇಪ್ ಟೆಸ್ಟ್ ಇಟ್ ಇಸ್ ಟು ಫೈಂಡ್ ಔಟ್ ವೆದರ್ ದ ಅಗ್ರಿಗೇಟ್ ಇಸ್ ಫ್ಲೇಕಿ ಎಲಾಂಗೇಟೆಡ್ ಸಮಟೈಮ್ಸ್ ಕ್ಯೂಬಿಕಲ್. ಓಕೆ, ಸೊ ಇಫ್ ನಾನು ಈ ಕ್ಲಾಸ್ ಅಲ್ಲಿ ಮಾಡಿರೋದೇನಾದ್ರೂ ನಿನ್ನೆ ಕ್ಲಾಸಿಂದ ಯಾರಿಗಾದ್ರೂ ಗೇಟ್ ಕ್ವಶನ್ ಪೇಪರ್ಸ್ದು ಒಂದು ಆಕ್ಸೆಸಿಬಿಲಿಟಿ ಇದ್ರೆ, ಎವ್ರಿಥಿಂಗ್ ಇಟ್ ಇಸ್ ಕಮ್ ಇನ್ ದಿಸ್ ಪೇಪರ್. ಓಕೆ, ಅಂಡ್ ದ ಸೇಮ್ ಕ್ವಶನ್ ಇಟ್ ಇಸ್ ಆಸ್ಕ್ಡ್ ಇನ್ ಗೇಟ್ ಫಾರ್ 2 ಮಾರ್ಕ್ಸ್. ಓಕೆ, 2 ಮಾರ್ಕ್ಸ್ ಫಾರ್ ಮ್ಯಾಚ್ ದ ಫಾಲೋಯಿಂಗ್. ಏನಪ್ಪ ಇಷ್ಟು ಈಸಿ ಕ್ವಶನ್ ಕೇಳ್ತಿದ್ದೀರಾ ಅಂದ್ರೆ ನೀವೇ ಒಂದ್ ನಿಮಿಷ ಕನ್ಫ್ಯೂಸ್ ಆದ್ರಿ. ಕ್ಲಿಯರ್? ಸೊ ಯಾರ್ ಇನ್ ದಿಸ್ ಎಕ್ಸಾಮ್ ದೇರ್ ಇಸ್ ನೋ ಈಸಿ, ದೇರ್ ಇಸ್ ನೋ ಟಫ್. ಓನ್ಲಿ ಇಟ್ ಇಸ್ ಯುವರ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ, ಎಷ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ. ಓಕೆ, ಸೊ ಆಸ್ ಐ ಹ್ಯಾಡ್ ಟೋಲ್ಡ್ ಇನ್ ದಿಸ್ ಕ್ಲಾಸ್, ಐ ಹ್ಯಾಡ್ ಟೋಲ್ಡ್ ಹೌ ಗೇಟ್ ಕ್ವಶನ್ಸ್ ವಿಲ್ ಹೆಲ್ಪ್ ಯು ಇನ್ ಪ್ರಿಪೇರಿಂಗ್ ಫಾರ್ ದಿಸ್ ಎಕ್ಸಾಮ್ಸ್. ಓಕೆ, ಸೊ ದಿಸ್ ವಾಸ್ ರಿಗಾರ್ಡಿಂಗ್ ದ ಡೆಮೋ ಕ್ಲಾಸಸ್ ವಿಚ್ ವಾಸ್ ಗಿವನ್ ಫ್ರಮ್ ಮೀ ಅಂಡ್ ಪ್ರೊಫೆಸರ್ ಡಾಕ್ಟರ್ ಮೇ. ಓಕೆ, ಸೊ ಓನ್ಲಿ ಥಿಂಗ್ ಐ ವಾಂಟ್ ಟು ಟೆಲ್ ಯು ಇಸ್, ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಬಿ ಸ್ಟ್ರಾಂಗ್. ಓಕೆ, ಫಸ್ಟ್ ದಿನನೇ ನಿಮ್ಗೆ ಏನ್ ಅನ್ಸ್ತಾ ಇರುತ್ತೆ, ನಾವು ಕೋಚಿಂಗ್ ಸೇರ್ಕೊಂಡಿದೀವಿ ನಮ್ಗೆ ಹೆಲ್ಪ್ ಆಗುತ್ತಾ ಇಲ್ವಾ, ಅಥವಾ ಇವ್ರು ಏನ್ ಹೇಳ್ಕೊಡ್ತಾರೆ ಅದೆಲ್ಲ ಬಂದೇ ಬರುತ್ತಾ ಅಂತ. ವಿತ್ ಇನ್ ನೋ, ಐ ಆಮ್ ನಾಟ್ ಬೋಸ್ಟಿಂಗ್ ಫಾರ್ ಮೈ ಸೆಲ್ಫ್, ಐ ಆಮ್ ಜಸ್ಟ್ ಹಿಯರ್ ಟು ಹೆಲ್ಪ್ ಯು ವಿತ್ ದ ಕಾನ್ಸೆಪ್ಟ್ಸ್. ಯಾಕಂದ್ರೆ ನಮ್ಮ ಸ್ಟೂಡೆಂಟ್ಗೆನೆ ನಿನ್ನೆ ಫ್ಲೋರ್ ಒಂದ್ ಕ್ವಶನ್ ಬಂದಿದೆ. ಓಕೆ, ಸೊ ಅವಾಗ ನಿಮ್ಗೆ ರಾಹುಲ್ ನೀವು ಲೇಟ್ ಆಗಿ ಬಂದ್ರಿ,
he has written SSC JEE today. Yesterday what we have discussed fluorides. Next ನೀವು ಯಾವ್ದೋ ಆನ್ಸರ್ಸ್ ನೆಕ್ಸ್ಟ್ ಕ್ವಶನ್ ಇದು ಮಾಡುವಾಗ ನೈಟ್ರೇಟ್ಸ್ ಬಂದಿರ್ಬೋದು ರೈಟ್. ಸೊ ಹಿಯರ್ ಅಗೇನ್ ಐ ಆಮ್ ಟೆಲಿಂಗ್ ಅವರ್ ಕ್ಲಾಸಸ್ ಇಟ್ ಇಸ್ ಹೆಲ್ಪಿಂಗ್ ಫಾರ್ ಕಾಂಪ್ರಿಹೆನ್ಸಿವ್ ಕವರೇಜ್ ಆಫ್ ಸಿಲೆಬಸ್ ವಿಚ್ ಗಿವ್ ಯು ಕಾನ್ಸೆಪ್ಚುಯಲ್ ನಾಲೆಜ್. ಈಗ ಅರ್ಥ ಆಗ್ತಾ ಇದೆಯಾ ಕಾನ್ಸೆಪ್ಚುಯಲ್ ನಾಲೆಜ್ ಇಂದ ಎಷ್ಟು ಇಂಪಾರ್ಟೆಂಟ್ ರೈಟ್. ದೆನ್ ವಾಟ್ ಟು ಸೇ ಸ್ಟಡಿ ಮೆಟೀರಿಯಲ್ ಅಂಡ್ ನೋಟ್ಸ್ ಮೇಕಿಂಗ್. ಓಕೆ, ಹೌ ಟು ಮೇಕ್ ಯುವರ್ ಓನ್ ನೋಟ್ಸ್. ನೌ ಫ್ರಮ್ ದಿಸ್ ಕ್ವಶನ್ ಹೌ ಮೆನಿ ಕ್ವಶನ್ಸ್ ಯು ಕ್ಯಾನ್ ಫ್ರೇಮ್? 1, 2, 3, 4, 5. 5 ಕ್ವಶನ್ಸ್ ಆಫ್ ಯುವರ್ ಓನ್, ಕ್ಲಿಯರ್? ದೆನ್ ಮಾಕ್ ಟೆಸ್ಟ್. ಓಕೆ, ಮಾಕ್ ಟೆಸ್ಟ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಯು ನೀಡ್ ಟು ಎವ್ಯಾಲ್ಯೇಟ್ ಯುವರ್ ಸೆಲ್ಫ್. ಓಕೆ, ದೆನ್ ಮೆಂಟ್ರಿಂಗ್. ವೈ ಮೆಂಟ್ರಿಂಗ್? ಇಟ್ ಈಸ್ ಟು ಹೆಲ್ಪ್ ಯು ಗೈಸ್ ವೆದರ್ ಯು ಆರ್ ಸ್ಟಡಿಂಗ್ ವೆಲ್, ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್ಸ್ ಅಂಡ್ ಸೋ ಆನ್. ಓಕೆ, ಸೊ ದಿಸ್ ವಾಸ್ ರಿಗಾರ್ಡಿಂಗ್ ಆರ್ ಕ್ಲಾಸಸ್. ಓಕೆ, ಅಂಡ್ ಫ್ರಮ್ ಮಂಡೇ ದೇರ್ ಇಸ್ ದ ರೆಗ್ಯುಲರ್ ಕ್ಲಾಸ್. ಸೊ ಇಫ್ ಯು ವಾಂಟ್ ಟು ಅಟೆಂಡ್ ದ ಕ್ಲಾಸಸ್ ಯು ಹ್ಯಾವ್ ಟು ಎನ್ರೋಲ್ ಫಾರ್ ದ ಕೋರ್ಸಸ್. ಓಕೆ, ಸೊ ಇಫ್ ಎನಿ ಅದರ್ ಫರ್ದರ್ ಡೌಟ್ಸ್ ಇಸ್ ದೇರ್ ಯು ಕ್ಯಾನ್ ಆಸ್ಕ್ ಇನ್ ದ ಆಫೀಸ್. ಓಕೆ, ಇಲ್ಲೇನಾದರೂ ಡೌಟ್ಸ್ ಇದೆಯಾ ಈ ಕ್ಲಾಸಲ್ಲಿ? ಟು ಎಂಡ್ ವಿತ್ ಟುಡೇಸ್ ಕ್ಲಾಸ್ ಐ ಹ್ಯಾವ್ ಯು ಒನ್ ಬೋನಸ್ ಕ್ವಶನ್. ಓಕೆ, ಇಫ್ ಸ್ಪೀಡ್ ಆಫ್ ದ ವೆಹಿಕಲ್ ವಿ ಇನ್ ಮೀಟರ್ ಪರ್ ಸೆಕೆಂಡ್ ಅಂಡ್ ಡಿಸೈನ್ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಎಫ್ ಅಂಡ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ದೆನ್ ದ ಬ್ರೇಕಿಂಗ್ ಡಿಸ್ಟೆನ್ಸ್ ಎಲ್ ಇನ್ ಮೀಟರ್ಸ್. ಒಂದು ಸಿಂಪಲ್ ಫಾರ್ಮುಲಾನ ದೇವ್ ಆಸ್ಕ್ ಲೈಕ್ ದಿಸ್. ಏನಿರ್ಬೋದು? ಇಟ್ ಈಸ್ ಎ ವೆರಿ ಸಿಂಪಲ್ ಫಾರ್ಮುಲಾ. ಸ್ಪೀಡ್ ಆಫ್ ದ ವೆಹಿಕಲ್ ಕೊಟ್ಟಿದ್ದಾರೆ. ಸ್ಪೀಡ್ ಆಫ್ ದ ವೆಹಿಕಲ್ ಸೊ ಸ್ಪೀಡ್ ಆಫ್ ದ ವೆಹಿಕಲ್ ಕೊಟ್ಟಿದ್ದಾರೆ, ಎಫ್ ಕೊಟ್ಟಿದ್ದಾರೆ. ಓಕೆ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಕೊಟ್ಟಿದ್ದಾರೆ. ಬ್ರೇಕಿಂಗ್ ಡಿಸ್ಟೆನ್ಸ್ ಕಂಡುಹಿಡಿಬೇಕು. ವಾಟ್ ಇಸ್ ದ ಫಾರ್ಮುಲಾ? ಸಿಂಪಲ್ ಫಾರ್ಮುಲಾ, ಕರೆಕ್ಟ್. ವಿ ಸ್ಕ್ವೇರ್ ಬೈ 2gf. ಓಕೆ, ಸಿಂಪಲ್. ಓಕೆ, ಸೊ ಈ ಕ್ವಶನ್ ನೋಡ್ತಾ ಇದ್ದಂಗೆ ಏನನ್ಸ್ಬಿಡುತ್ತೆ? ಓ, ಇಟ್ ಇಸ್ ವೆರಿ ಟಫ್, ನಮ್ಗೆ ಆನ್ಸರ್ ಮಾಡಕ್ ಆಗಲ್ಲ. ಓಕೆ, ಎಸ್ ಸರ್, ಮೆಟೀರಿಯಲ್ಸ್ ಇನ್ PDF ಫಾರ್ಮ್ಯಾಟ್, ಎಸ್ ವಿ ವಿಲ್ ಪ್ರೊವೈಡ್. ಓಕೆ, ಸೊ ವಿ ಸ್ಕ್ವೇರ್ ಬೈ 2gf, ಅಂಡರ್ಸ್ಟ್ಯಾಂಡಿಂಗ್? ಸೊ ದಿಸ್ ಇಸ್ ಹೌ ದ ಪರ್ಸನಲೈಸ್ಡ್ ಕೋಚಿಂಗ್ ಕ್ಲಾಸಸ್ ವಿಲ್ ಹೆಲ್ಪ್ ಯು. ಓಕೆ, ಸೊ ದಿಸ್ ಇಸ್ ಆಲ್ ರಿಗಾರ್ಡಿಂಗ್ ಅವರ್ ಕ್ಲಾಸಸ್. ಇಫ್ ಎನಿ ಡೌಟ್ ಪ್ಲೀಸ್ ಆಸ್ಕ್, ಆರ್ ಎಲ್ಸ್ ವಿಲ್ ವೈಂಡ್ ಅಪ್ ಫಾರ್ ಟುಡೇ. ಸೊ ಐ ಆಮ್ ಅನ್ನೋದು 90%, ಐ ಡಿಡ್ ಇಟ್ ಅನ್ನೋದು 100%. ಸೊ ವಿ ಆರ್ ಸ್ಟಿಲ್ ಇನ್ 90%. ವಿ ಹ್ಯಾವ್ ಟು ರೀಚ್ ದಟ್ 100% ಆಫ್ಟರ್ ಅವರ್ ಕ್ಲಾಸಸ್, ರೈಟ್? ಕ್ಲಿಯರ್? ಓಕೆ, ಥ್ಯಾಂಕ್ ಯು. ಇಲ್ಲೇ ಒಂದು ನಿಮಿಷ ಅಷ್ಟು ಕೂತ್ಕೊಳ್ಳಿ. ಥ್ಯಾಂಕ್ ಯು ಆನ್ಲೈನ್ ಕ್ಲಾಸಲ್ಲಿ ಇದ್ದವ್ರಿಗೂ, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರೆ
Thank you.
Thank you.
Sí.
Gracias.